ನಾನು ಮೊದಲು ಮೊದಲು ರಾಜ್ಕುಮಾರ್ ಸರ್ನೇ ವಾಹಿನಿ ಸ್ಟುಡಿಯೋದಲ್ಲಿ ನೋಡಿದ್ದೀನಿ. ನನಗೆ ತುಂಬ ಸಂತೋಷವಾಗಿದೆ, ಯಾಕಂದರೆ ನಾನು ಅವರ ಬಗ್ಗೆ ನಾನು ಕೇಳಿದೆ. ಫಸ್ಟ್ ಟೈಮ್ ಐ ವಾಸ್ ಶೂಟಿಂಗ್ ಎಟ್ ವಾಹಿನಿ ಸ್ಟುಡಿಯೋಸ್, ಸಿರಿಸಿರಿಮುವ ಶೂಟಿಂಗ್ ನಾನು ಮಾಡ್ತಾ ಇದ್ದೀನಿ. ವೆನ್ ಐ ಗಾಟ್ ಎನ್ ಆಪರ್ಚುನಿಟಿ ದಟ್ ಐ ಆಮ್ ವರ್ಕಿಂಗ್ ವಿತ್ ರಾಜ್ಕುಮಾರ್ ಸರ್, ಫಾರ್ ಎ ಮೂಮೆಂಟ್ ಐ ಕುಡ್ ಬಿಲೀವ್ ಸಚ್ ಎ ಬಿಗ್ ಸ್ಟಾರ್ ಆ್ಯಂಡ್ ಆಫ್ಟರ್ NTR ನೋ ಇನ್ ಆಂಧ್ರ ಪ್ರದೇಶ್ like Karnataka, he is also a one of the big star and the icon of the industry. So any beginner like me, so it was a great opportunity to work with him, because I heard his lot of films about him and his films, and what about the his you know, the person, how he used to interact with the co-stars. So it is a great opportunity. Then I got the first film, Shanadi Appanna. It's a beautiful film. I was very thrilled, because first feeling is I'm working with a great star like Rajkumar. Other feeling is with a great dance-based film. So my passion is dance, my passion is music. When I was first time met Rajkumar sir, I was very nervous actually, because I'm seeing an icon of Karnataka who is a dream for everybody. So I was very, very thrilled, and at the same time I was nervous. But when I did the first shot, he made me so comfortable. There is a song they started with, Shanadi Appanna. First time I could see Rajkumar sir in reality. So I went and I did the namaste and all. He was so humble, he was so nice to me. I have forgotten all my fear and all. Then that song has started, I yet remember the line, Karadaro Kelide. Everything based on heavy dance, I used to get tired. Then, there's a lot of circles I have to take in that song. When I was taking that circles, I used to faint. So immediately, Rajkumar sir and all, they used to come, they used to, give me some water and all. Because totally I was nervous and I was newcomer. So the dance is so heavy dance. I never believed that Rajkumar sir can be, such a big star can be like this. Then the film has been released. When we went to the film theater, it was like a super hit. So the people, they couldn't control the crowd and all, and they put the tear gas and all, everything they started. So he was very much worried about how to take out me from the crowd. So concerned he was. That was a great experience with Rajkumar sir. Samajadalli mooru darje vyaktigalante adralli ee moorne darje vyaktigalu evaru vyaktigal bagge maatadtarante. ಅದಕ್ಕಿಂತ ಸ್ವಲ್ಪ ಉತ್ತಮವಾದವರು ಎರಡನೇ ದರ್ಜೆ ವ್ಯಕ್ತಿಗಳು ಘಟನೆಗಳ ಬಗ್ಗೆ ಮಾತಾಡ್ತಾರಂತೆ, ಓ ಅಲ್ಲಿ ಇದಾಯ್ತು, ಇಲ್ಲಿ ಹಿಂಗಾಯ್ತು, ಹಂಗಾಯ್ತು ಅಂತ. ಅತ್ಯಂತ ಉತ್ತಮ ದರ್ಜೆ ವ್ಯಕ್ತಿಗಳು ವಿಚಾರಗಳ ಬಗ್ಗೆ ಮಾತಾಡ್ತಾರಂತೆ. ನಾನು ಅಣ್ಣವ್ರ ಮುಂದೆ ಕೂತಾಗೆಲ್ಲ ನನಗೆ ಅದೇ ಮತ್ತೆ ಮತ್ತೆ ನೆನಪಿರೋದು, ಅವ್ರು ಎಂಥ ಉತ್ತಮ ವ್ಯಕ್ತಿ ಅಂದರೆ ಯಾವತ್ತೇ ಮಾತಾಡಬೇಕಾದ್ರೆ ಯಾರ ಬಗ್ಗೆ ಮಾತಾಡ್ತಿರಲಿಲ್ಲ, ಯಾವುದೇ ವಿಷಯಗಳ ಬಗ್ಗೆ ಮಾತಾಡ್ತಿರಲಿಲ್ಲ, ಪ್ರತಿಯೊಂದು ವಿಚಾರಗಳ ಬಗ್ಗೆ ಮಾತಾಡೋರು. ಯಾಕೆ ಹೀಗೆ ಸಕ್ಸಸ್ ತಗೊಂತೀವಿ ನಾವು, ಫೇಲ್ಯೂರ್ ತಗೊಂಡಾಗ ಮಾತ್ರ ನಮ್ಗೆ ಜಿಗುಪ್ಸೆ ಆಗುತ್ತೆ, ಏನಿದೆ ಜೀವನ, ಏನೋ ಇದು ಸರಿನಾ, ನಾವೆಲ್ಲ ಕರೆಕ್ಟಾ, ನಮ್ಮ ಮನಸ್ಸಲ್ಲಿರೋದೆಲ್ಲ ಕರೆಕ್ಟಾ, ಈ ಥರ ತುಂಬ ವಿಚಾರಗಳ ಬಗ್ಗೆ ತುಂಬ ಮಾತಾಡೋರು. ಇವತ್ತು ಆ ವ್ಯಕ್ತಿ ಇಲ್ಲ ಅಂದರೆ ನಿಜವಾಳು ವ್ಯಕ್ತಿ ಅಲ್ಲ, ಶಕ್ತಿ ನಿಜವಾಳು, ನಂಬಕ್ಕೆ ಆಗ್ತಾ ಇಲ್ಲ ನಿಜವಾಳು. ಯಾಕಂದರೆ ಯಾರೂ ನಂಬಲ್ಲ, ಯಾಕಂದರೆ ಅವರೊಂಥರ ಚಿರಂಜೀವಿ ಥರ ಎಲ್ಲರ ಮನಸ್ಸಲ್ಲಿ ಮನೇಲಿ. ಅವ್ರು ನನ್ನ ಪ್ರಕಾರ ಅವ್ರಿಗೆ ಏನೋ ಕೊನೆ ಅನ್ನೋದೇ ಇಲ್ಲ. ಅವರು ಈ ಅಂತಿಮ ಯಾತ್ರೆ ನಿಧನ ಇವೆಲ್ಲ ಮೀರಿರುವಂಥ ವ್ಯಕ್ತಿ, ಅವರೆಲ್ಲರ ಮನಸ್ಸಲ್ಲಿ ಮನೆಯಲ್ಲಿ ಶಾಶ್ವತವಾಗಿರ್ತಾರವರು. ಯಾಕಂದರೆ ಅವರ ನಗುಮುಖ, ಆ ಸರಳತೆ, ಆ ಇದೆಲ್ಲ ನಮಗೆ ಲೈಫಲ್ಲಿ ಯಾರ ಕೈಲೂ ಮರೆಯೋಕೆ ಸಾಧ್ಯ ಇಲ್ಲ. ಕರ್ನಾಟಕ ಇರೋವರೆಗೂ ರಾಜವರ್ಧನ್ ಅವರು ಇವತ್ತು ಎರಡು ಕಣ್ಣುಗಳಿಲ್ಲದೆ ಇದ್ದಂಗೆ ಆಗ್ಬಿಟ್ಟಿದೆ ಕನ್ನಡ ಇಂಡಸ್ಟ್ರಿಗೆ. ಯಾಕಂದರೆ ಆ ಇಬ್ಬರು ವ್ಯಕ್ತಿಗಳ ಮುಂದೆ ಕೂತಾಗಲೇ ಒಂಥರ ಒಂದು ದೇವ್ರ ಮುಂದೆ ಕೂತಂಗೆ ಅನ್ಸೋದು. ಯಾವುದೇ ಸಬ್ಜೆಕ್ಟ್ ಡಿಸ್ಕಸ್ ಮಾಡಬೇಕಾದ್ರು ವರ್ಧನ್ ಅವರು ಫುಲ್ ಪರಿಪೂರ್ಣವಾಗಿ ಇಡೀ ಚಿತ್ರಕಥೆನ ಮೇಲಿಂದ ಕೇಳೋರು ಅವಲೋಕಿಸಿ ಮಾತಾಡೋರು. ಅಣ್ಣ ಅವರು ಪ್ರತಿಯೊಂದು ಸೀನ್ ಒಳಗಡೆನು ಡೀಪಾಗಿ ಹೋಗೋರು. ಅದು ಹೆಂಗೆ, ಆ ಕ್ಯಾರೆಕ್ಟರ್ ಹೆಂಗೆ, ಈ ಕ್ಯಾರೆಕ್ಟರ್ ಹೆಂಗೆ, ಅವರಿಬ್ರು ಹೀಗೆ ಮಾತಾಡೋದು ಹೇಗಿರುತ್ತೆ, ಓ ಹಿಂಗ ಹೇಗೆ ಆ ಸನ್ನಿವೇಶಗಳು, ಅದರಿಂದನೇ ಅಂಥ ಮಹಾನ್ ನಟ ಆಗಿದ್ದವರು ಅನ್ಸುತ್ತೆ.
ಯಾಕಂದ್ರೆ ಅವರಿಬ್ಬರಿಂದ ಕಲ್ತಿ ತುಂಬಾ ಇದೆ ನನಗೆ ನಿಜವಾಗ್ಲು ಅದು ತುಂಬಾ ದೊಡ್ಡ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ವರ್ಕ್ ಮಾಡಿದ್ದು ನಾನು ಅವ್ರು ಯಾವತ್ತೂ ಅಷ್ಟೇ ಯಾವತ್ತೂ ನಮಗೂ ಕೂಡ ಹೇಳೋರು ಅವರು ನೀವೇನು ಸಾಧಿಸಿರೋದು ನೀವೇನು ಮಾಡಿರೋದು ಇದೆಲ್ಲ ಅಲ್ಲ ನಿಮ್ಮ ತಂದೆ ತಾಯಿ ಪುಣ್ಯ ಅವರು ಮಾಡಿರೋ ಪುಣ್ಯಗಳು ನೀವು ಅನುಭವಿಸ್ತಿದ್ದೀರಾ ಅಷ್ಟೇ ಏನೋ ಒಂದು ಕಡೆ ಈ ಅಹಂಕಾರ ಏನೋ ಇದೆಲ್ಲ ಮನುಷ್ಯನಿಗೆ ಸಹಜವಾಗಿ ಬರುವಂಥದ್ದು ಬಟ್ ಅದಕ್ಕೋಸ್ಕರ ಹೇಳಿದ ಅವರು ಒಂದರ ಯೂನಿವರ್ಸಿಟಿ ಇದ್ದಂಗೆ ವಿಶ್ವವಿದ್ಯಾನಿಲಯ ಇದ್ದಂಗೆ ಅಂತ ಒಂದು ಡಿಕ್ಷನರಿ ಇದ್ದಂಗೆ ಅವ್ರನ್ನ ಅರ್ಥ ಮಾಡ್ಕೊಂಡಷ್ಟು ನಾವು ಇನ್ನೂ ಜೀವನದಲ್ಲಿ ಪಕ್ವಾಗ್ತಾ ಹೋಗ್ತೀವಿ ಅದಕ್ಕೆ ಹೇಳಿದ ಅವರಿಗೆ ಸಾವನ್ನೋದಿಲ್ಲ ಅವರು ಯಾವತ್ತೂ ಅಜರಾಮರ ಅವರು ಯಾವತ್ತೂ ಚಿರಂಜೀವಿ ಅವರು ಯಾಕಂದ್ರೆ ಅವರು ಪ್ರತಿಯೊಂದು ಇಡೀ ನಿಲ್ಲುವಳು ಕನ್ನಡ ಇಂಡಸ್ಟ್ರಿ ಯಾರೇ ಬರಲಿ ಆಲ್ ಓವರ್ ಇಂಡಿಯನ್ ಇಂಡಸ್ಟ್ರಿಲೇ ಕೂಡ ಪ್ರತಿಯೊಬ್ಬರು ಬಂದಾಗಲೂ ಅದೊಂದು ಏನೋ ದಂತಕತೆ ಒಂದೇನೇಳಿ ಈ ಥರ ಒಬ್ಬರಿದ್ರು ಹಿಂಗಿದ್ರು ಈ ಥರ ನಡ್ಕೊತಿದ್ರು ಅಂದಾಗ ಪ್ರತಿಯೊಬ್ಬರು ಒಂದು ಸ್ವಲ್ಪ ಎಲ್ಲರೂ 100% ಆಗಕ್ಕೆ ಸಾಧ್ಯ ಇಲ್ಲ ಆ ಥರ ಯಾಕಂದ್ರೆ ಏನೋ ದೈವಿಕ ಪುರುಷರು ಅಂತಾರಲ್ಲ ಅಂಥವ್ರು ಮಾತ್ರ ಆ ಥರ ಆಗಕ್ಕೆ ಸಾಧ್ಯ ಅಟ್ಲೀಸ್ಟ್ ಒಂದು 60% ಆಗ್ಬೋದು 50% ಒಬ್ಬ ಸರಿ ಬಡಿಸ್ಕೊಬೋದು ಅವ್ರ ಜೀವನದಲ್ಲಿ ಅದಕ್ಕೆಲ್ಲ ಅವರು ಏನಂದ್ರೆ ನಮಗೆ ಒಂಥರ ಅದೇ ಪ್ರತಿ ಮನೇಲಿ ಹೇಗೆ ಒಂದು ಗರ್ಭಗುಡಿ ದೇವರು ಇರ್ತಾರೋ ಆ ಥರ ಅವ್ರು ಇದ್ರು ಎಲ್ಲ ಕಲಾವಿದರು ಜೀವನದಲ್ಲಿ ಅವ್ರು ಇರ್ತಾರೆ ಯಾವತ್ತೂ ಇರ್ತಾರೆ ಅದೇ ಥರ ಅವರಿಂದ ಅಳವಡಿಸ್ಕೊಬೇಕಾದ್ದೇ ಅಂಥ ವಿಷಯಗಳು ಇವಾಗ ನಟನೆ ಬಿಡಿ ಅದು ಕಲಿಯಕ್ಕೆ ಸಾಧ್ಯ ಇಲ್ಲ ನಿಜವಾಗ್ಲು ಯಾಕಂದ್ರೆ ಸಾಗರದಲ್ಲಿ ಇದ್ದಂಥವ್ರು ಸಾಗರನೇ ನಟನೆ ಅಂದರೆ ಅದರಲ್ಲಿ ಈಜದಂಥವ್ರು ಅವರೆಲ್ಲ ಅದನ್ನೊಂದು ಕಲಿಯೋದಲ್ಲ ವ್ಯಕ್ತಿಯಾಗಿ ಒಬ್ಬ ಮನುಷ್ಯನಾಗಿ ಅದು ಯಾರೋ ಮೊನ್ನೆ ಯಾರೋ ಹೇಳ್ತಾ ಇದ್ರು ಅವರು ಅಣ್ಣವ್ರು ಹೇಳ್ತಾ ಇದ್ರಂತೆ ಫಸ್ಟು ಮನಸ್ಸಲ್ಲಿರೋದು ಮಾತಲ್ಲಿರೋದು ಮುಖದಲ್ಲಿರೋ ಭಾವನೆಗಳು ಒಂದೇ ಆದಾಗ ಮೊದಲು ಮನುಷ್ಯ ಆಗ್ತೀಯ ಆಮೇಲೆ ನಟನಾಗು ನೀನು ಅಂತ ಫಸ್ಟ್ ಮನುಷ್ಯ ಆಗಬೇಕು ಆಮೇಲೆ ನಿಂದು ಏನೇ ನಟನೆ ಇದ್ರು ಕೂಡ ಫಸ್ಟ್ ಆಫ್ ಆಲ್ ಮನುಷ್ಯರೇ ನಾವು ಆಗಿಲ್ಲ ಅಂದರೆ ಏನು ನಟಿಸೋಕ್ಕೆ ಸಾಧ್ಯ ಅವರು ಅದರಲ್ಲಿ ಮೇರು ಶಿಖರ ಏನೋ ಎವರೆಸ್ಟ್ ಹತ್ತದವರು ಅವರು ಅಂಥ ವ್ಯಕ್ತಿಗಳೇ ಆಗಿದ್ದಾಗ ಅದೇ ನಾನು ಹೇಳಿದ್ದೆ ಆ ಎಕ್ಸಾಂಪಲ್ ಅದಕ್ಕೆ ನಾನು ಕೊಟ್ಟಿದ್ದು ಪ್ರತಿಯೊಬ್ಬರು ಕೂಡ ಅದನ್ನು ಅರ್ಥ ಬಾಳ್ಬೇಕಷ್ಟೇ ರಾಜ್ಕುಮಾರ್ ಅವ್ರ ಬಗ್ಗೆ ಇದನ್ನು ನನಗೆ ಮಾತಾಡೋಕೆ ಸಿಕ್ಕಂಥ ಒಂದು ಚಿಕ್ಕ ಅವಕಾಶ ಅಂತ ನಾನು ಹೇಳ್ಕೊತೀನಿ ನನಗೆ ಜ್ಞಾಪಕ ಇರೋದು ಪರದೆ ಮೇಲೆ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ತಾ ಇದ್ದೆ ಆದ್ರೂ ಮೊದಲನೇ ಸತಿ ರಾಜ್ಕುಮಾರ್ ಅವ್ರನ್ನ ಯಾವಾಗ ನೋಡಿದೆ ಅಂತ ಶಿವಮೊಗ್ಗದಲ್ಲಿದ್ದೆ ಆವಾಗ ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೋಸ್ಕರ ಅವರು ಶಿವಮೊಗ್ಗಕ್ಕೆ ಬರ್ತಾರೆ ಆಗ ನಮ್ಮ ಮನೆಗೆ ಊಟಕ್ಕೆ ಬರ್ತಾ ಇದ್ದಾರೆ ಅಂತ ನಮ್ಮ ತಂದೆಯವ್ರು ಒಂದು ಮಾತು ಹೇಳಿದರು ನಮ್ಮ ಶಿವಮೊಗ್ಗದ ಮನೆಗೆ ತುಂಬ ಕಲಾವಿದರು ಬರ್ತಾಯಿದ್ರು ಹೋಗ್ತಾಯಿದ್ರು ಆದರೂ ರಾಜ್ಕುಮಾರ್ ಅವರು ಬರ್ತಾಯಿದ್ದಾರೆ ಅಂದಾಗ ಸ್ವಲ್ಪ ನಮಗೆ ಡೌಟ್ ಇತ್ತು ಬರ್ತಾರೋ ಬರಲ್ವೋ ಅಥವಾ ಅಪ್ಪ ಸುಳ್ಳು ಸತ್ಯ ಹೇಳ್ತಾ ಇದಾರೆ ಏನೋ ಅಂದ್ಬಿಟ್ಟು ಅಂತ ಆ ಬರೋ ದಿನ ಬಂದಾಗ ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಈಗ ಅವರು ಬರ್ತಾಯಿದಾರಂತ ಒಂದು ಪ್ರೊಸೆಷನಿಗೆ ಜನ ಹೇಗೆ ನಿಂತಿದ್ದಾರೋ ಊರಲ್ಲಿ ನಮ್ಮನೆಗೆ ಬರ್ತಾಯಿದಾರಂತ ಗೊತ್ತಾದಾಗ ಜನ ಅದೇ ಥರ ನಮ್ಮ ಮನೆ ಮುಂದೆ ನಿಂತಿದ್ರು ನಮ್ಮನೆ ಯಾವಾಗ ಒಂದು ವಠಾರದಲ್ಲಿದ್ದು ಇಂಡಿಪೆಂಡೆಂಟ್ ಹೌಸ್ ಆಗಲಿ ಒಂದು ಕಾಂಪೌಂಡ್ ಆಗಲಿ ಒಂದು ದೊಡ್ಡ ಮನೆ ಆಗಲಿ ಅಲ್ಲ ಭಾಳ ಒಂದು ಚಿಕ್ಕ ಮನೇಲಿದ್ದೀವಿ ನಾವು ಕಾಯ್ತಾ ಜನ ಜಾಸ್ತಿ ಆಗ್ತಾನಿದ್ರು ಆ ನೋಡೋ ಆತುರದಲ್ಲಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಎಲ್ಲ ಕಡೆ ನಿಂತಿದ್ರು ಬರೀ ರೋಡು ಕಾಂಪೌಂಡು ಅಥವಾ ಯಾವುದೋ ನಮ್ಮ ಹತ್ರ ಮನೆ ಹತ್ರ ಒಂದು ಬಾವಿ ತಂದಲ್ಲ ಸಜ್ಜಾಗಳು ಟೆರೆಸ್ಸು ಎಲ್ಲ ಕಡೆ ಇದ್ರು ಕೊನೆಯದಾಗಿ ಅವರು ಬಂದರು ಬಂದಾಗ ಈ ಪರದೆ ಮೇಲೆ ನೋಡಿ 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 ನಮಗೆ ಒಂದಿತ್ತು ರಾಜ್ಕುಮಾರ್ ಅವರು ಅಂತ ಸೊ ಅವ್ರನ್ನ ಕಣ್ಣಾರೆ ನೋಡ್ತೀವಿ ಅನ್ನೋದು ನಮಗೆ ಡೌಟ್ ಇತ್ತು ನೋಡಿದ ತಕ್ಷಣ ನಮಗೆ ಭಾಳ ಚಿಕ್ಕವ್ರು ಅವಾಗ ಐ ಥಿಂಕ್ ಏನೊಂದು 3rd standard ಅನ್ನೋದು ಆ ವ್ಯಕ್ತಿ ಏನಂತೀರಿ ಒಂದು ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಎಷ್ಟೋ ಕಲಾವಿದರಿಗೆ ಎಷ್ಟೋ ಕನ್ನಡಿಗರಿಗೆ ಸ್ಫೂರ್ತಿಯಾದವರು ಅವರು ಯಶಸ್ಸಾಗಿ ಒಬ್ಬ ದೊಡ್ಡ ಕಲಾವಿದ ಒಬ್ಬ ದೊಡ್ಡ ಹೀರೋ ಅಂತ ಆಗಿ ನಿಂತ ಮೇಲೆ ಒಂದು ಎಲ್ಲೋ ಒಂದು ಕಡೆ ಗೊತ್ತಿಲ್ಲ ಒಂದು ಚಿಕ್ಕ ಈಗೋ ಬಂದೇ ಬರುತ್ತೆ ಎಲ್ರಿಗೂ ಅದೇನಾಗುತ್ತೆ ಬೆಳೀತಾ ಬೆಳೀತಾ ಒಂದು ವೈಯಕ್ತಿಕವಾದ ಒಂದು ಕೆಲವು ಅಭಿಪ್ರಾಯಗಳು ಬರ್ತವೆ ಇಂಡಸ್ಟ್ರಿ ಬಗ್ಗೆ ಆಗಲಿ ಕಲಾವಿದರ ಬಗ್ಗೆ ಆಗಲಿ ಸಪೋರ್ಟಿಂಗ್ ಆರ್ಟಿಸ್ಟ್ಗಳ ಬಗ್ಗೆ ಆಗಲಿ ಆಕೆ ನಮ್ಮದೇ ಆದ ಒಂದು ಬೌಂಡ್ರೀಸ್ನ ಮಾಡಿಕೊಂಡು ಬದುಕೋದಂತೂ ಎಲ್ಲರೂ ಮಾಡ್ತಾರೆ
ಇಲ್ಲಿ ಈ ಒಬ್ಬರು ಮಾತ್ರ ರಾಜಕುಮಾರ್ ಅವರು ನನಗೆ ಗೊತ್ತಿರೋ ಪ್ರಕಾರ ಯಾವಾಗ ಯಾವಾಗಿಂದ ನಾನು ನೋಡಿದಿನೋ ಕೊನೆವರೆಗೂ ಬಹಳ ಒಂದು ಸಿಂಪ್ಲಿಸಿಟಿಗೆ ಉದಾಹರಣೆ ಆಗಿದ್ರು ಅಂತ ಹೇಳ್ಬೋದು ನಾನು ಒಂದು ಯಾವಾಗ ಯಾವಾಗ ನಮಗೆ ಅವ್ರ ಮನೆಗೆ ಹೋಗಿ ಬಂದಿದ್ದೇವೆ ನಮ್ಗೆ ಅನಿಸ್ತಾ ಅಯ್ಯೋ ದೇವ್ರೆ ಅವ್ರು ಹೆಂಗಿದ್ದಾರೆ ನಾವ್ಯಾಕೆ ಹಿಂಗಿದೀವಪ್ಪ ಅಂತ ಸೊ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು ನಮಗೆ ನಮ್ಮ ಚಿತ್ರಗಳನ್ನ ಹುಚ್ಚ ಚಿತ್ರ ನಂದು ಭಾಳ ಆಸೆ ನನಗೆ ಅವ್ರಿಗೆ ತೋರಿಸ್ಬೇಕು ಅಂತ ತುಂಬ ಆದ್ಮೇಲೆ ತುಂಬ ಟೈಮ್ ಆದ್ಮೇಲೆ ಚೆನ್ನಾಗಿ ಫೋನ್ ಮಾಡಿ ಅಂತ ಹೇಳಿದ್ರು ಅಪ್ಪಾಜಿ ನೋಡ್ತಾರಂತ ಹಾಕಿಸ್ಬೇಕಂತ ಇನ್ನೂ ಗ್ಯಾಪ್ ಕೇಳೋದು ಹುಚ್ಚ ಚಿತ್ರ ಆದಮೇಲೆ ಸುಮಾರು ಒಂದು 5 ನಿಮಿಷ ಥಿಯೇಟ್ರಿಂದ ಎದ್ದೇಳಿಲ್ಲ ಅವರು ಒಂದು ಚಿತ್ರ ನಡಿಬೇಕಾದ್ರೆ ಕೊನೆವರೆಗೂ ನಾನು ನೋಡಿರೋದು ಒಬ್ಬರು ರಾಜ್ಕುಮಾರ್ ಅವರು ಚಿತ್ರ ನೋಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಅವರು ಆ ಚಿತ್ರ ನೋಡಿ ಅನುಭವಿಸ್ತಾ ಇದ್ದಿದ್ದ ರೀತಿ ಒಂದೊಂದು ಒಳ್ಳೆ ಸೀನ್ ಬಂದಾಗಲೂ ಆ ಎಂಜಾಯ್ ಮಾಡೋದು ರಗಾಡೋದು ಅಥವಾ 5 ದಿನ ಹೇಳೋದು ಅಂದರೆ ಒಬ್ಬರೇ ಕೂತಿದ್ರು ಎಷ್ಟು ಕೆಲವು ಟೈಮ್ ನಾವು ಇಂಡಸ್ಟ್ರಿಗೆ ಅಂತ ನಾವು ಶೋಸ್ ಹಾಕಿದಾಗ ರಿಯಾಕ್ಷನ್ಸ್ ಭಾಳ ಕಮ್ಮಿ ಇರ್ತವೆ ಕಾರಣಾಂತರಗಳಿಂದ ನಮ್ಗೆ ಗೊತ್ತಿಲ್ಲ ಅದು ಬಟ್ ಕಾರಣಾಂತರಗಳಿಂದ ಕೆಲವು ರಿಯಾಕ್ಷನ್ಸ್ ಕಮ್ಮಿ ಇರ್ತವೆ ಹೋಗ್ಬೇಕಾದ್ರೆ ಸೈಲೆಂಟಾಗಿ ಹೇಳ್ತಾರೆ ತುಂಬ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಬಟ್ ಇವರು ತುಂಬ ಎಂಜಾಯ್ ಮಾಡೋರು ಸಿನಿಮಾ ನೋಡ್ಕೊಂಡು ನಂಗೆ ಫಸ್ಟ್ ಟೈಮ್ ಆಶ್ಚರ್ಯ ಆಗೋಯ್ತು ಒಬ್ಬ ವ್ಯಕ್ತಿ ಒಬ್ಬ ಕಲಾವಿದರದು ಈ ರೇಂಜ್ ಇರೋರೊಬ್ರು ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಒಂದು ಪ್ರೀಮಿಯರ್ ಶೋ ಬಟ್ ಯಾವತ್ತೂ ಒಂದು ರಾಜ್ಕುಮಾರ್ ಅವ್ರನ್ನ ನೋಡೇ ಇಲ್ಲ ನಾನು ಒಂದು ಸಿಂಪಲ್ ವ್ಯಕ್ತಿ ಒಂದು ಪಂಚೆ ಒಂದು ವೈಟ್ ಶರ್ಟ್ ಒಂದು ಸ್ಟೀಲ್ ಕಪ್ದಲ್ಲಿ ಯಾವಲೊಂದು ಕಾಫಿ ಕೂತಿರೋರು ಒಂದು ಸುಮಾರು ಕಾಲ ಕಳೆದು ವಾಲಿ ಅನ್ನೋ ಒಂದು ಚಿತ್ರ ನೋಡಿರಲಿಲ್ಲ ವಿ ಸಿ ಡಿ ತರಿಸಿ ಅವ್ರ ಮನೆಯಲ್ಲೇ ನೋಡಿದ್ರು ಸಿನಿಮಾ ನೋಡೋ ತನಕ ಅವರೊಟ್ಟಿಗೆ ನನಗೆ ಕೂರಿಸ್ಕೊಂಡಿದ್ರು ಬರ್ತಿದ್ದಾಗೆ ಬನ್ನಿ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಅವ್ರ ಪಕ್ಕದಲ್ಲಿ ನಮಗೆ ಕೂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅವ್ರ ಪಕ್ಕ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡಿಲ್ಲ ಅಪ್ಪಾಜಿ ಇಲ್ಲೇ ಕೂತಿರ್ತೀವಿ ಅಂದ್ಬಿಟ್ಟು ಪಕ್ಕದಲ್ಲಿ ಯಾರಿದ್ರು ಹಿಂದೆ ಯಾರು ಕೂತಿದ್ರು ಏನು ಕೇರ್ ಮಾಡಲಿಲ್ಲ ಹೊರಗೆ ಬಂದರು ಅಳಕ್ಕೆ ಶುರು ಮಾಡಿದ್ರು ನನ್ನ ಕೈ ಹಿಡ್ಕೊಂಡು ನಾನು ಅವ್ರು ಕಾಲಿಗೆ ಬೀಳಕ್ಕೆ ಹೋದೆ ಬೇಡ ಬನ್ನಿ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಮೊದಲು ನಿಮ್ಮ ತಂದೆ ತಾಯಿ ಕಾಲಿಗೆ ಬೀಳಿ ಮೊದಲು ಅವ್ರ ಕಾಲಿಗೆ ಬೀಳಿ ಅವರಿದಕ್ಕೆಲ್ಲ ಕಾರಣ ನಮ್ಮ ಅಪ್ಪ ಅಮ್ಮ ಕಾಲಿಗೆ ಬಿದ್ದ ತಕ್ಷಣ ಆವಾಗ ಅಂದ್ರೆ ಈಗ ಬಾ ಅಂತಂದ್ರು ನಾನು ಅವ್ರ ಹತ್ರ ಹೋಗಕ್ಕೂ ತಪ್ಕೊಂಡ್ರು ಕಾಲಿಗೆ ಬೀಳಕ್ಕೆ ಬಿಡಲಿಲ್ಲ ತಪ್ಕೊಂಡ್ರು ತಪ್ಕೊಂಬಿಟ್ಟು ತುಂಬ ಹೋದ್ರು ಸುಮಾರು ಒಂದು 5 ನಿಮಿಷ ಕಾಲ ಕೈಯೇ ಹಿಡ್ಕೊಂಡಿದ್ರು ಕೈ ಹಿಡ್ಕೊಂಡು ತುಂಬ ಹೊತ್ತು ಮಾತಾಡಿದ್ರು ಅದಾದಮೇಲೆ ಮುಂದೆ ಒಂದ್ಸತಿ ಸ್ವಾತಿಮುತ್ತು ಅನ್ನೋ ಚಿತ್ರ ನೋಡಿದ್ರು ಸ್ವಾತಿಮುತ್ತು ಚಿತ್ರ ನೋಡಿದಾಗಲೂ ಅದೇ ಥರ ಅಭಿಪ್ರಾಯ ನನ್ನ ಸ್ಕೂಲಿಗೆ ಹೋಗುವ ದಿನಗಳಿಂದನೇ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ದೊಡ್ಡ ಫ್ಯಾನ್ ಆಗಿ ಅವರ ದೊಡ್ಡ ಫಾಲೋವರ್ ಆಗಿ ಹಲವಾರು ಅವರ ಚಿತ್ರಗಳಿಗೆ ಆಗ ನಾನು ಸ್ಕೂಲಿಂದ ಮೆಜೆಸ್ಟಿಕ್ ತನಕ ಮಧ್ಯಾಹ್ನ ನಡ್ಕೊಂಡು ಬಂದು ನೋಡ್ತಾ ಇದ್ದೆ ಯಾವತ್ತಾದರೂ ಇವ್ರನ್ನೊಮ್ಮೆ ಭೇಟಿ ಆಗಬೇಕಲ್ಲ ಒಂದು ಸತಿ ಪರ್ಸ್ನಲ್ ಆಗಿ ಇವ್ರನ್ನ ಒಂದು ಸತಿ ಮಾತಾಡಿಸ್ಬೇಕಂತ ಒಂದು ಆಸೆ ಇತ್ತು ನನ್ನ ಹತ್ರ ಆದರೆ ಅದು ತುಂಬ ವರ್ಷ ತನಕ ನನಗೆ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಸಾಕಾಗಲಿಲ್ಲ ನಾನು ಐ ಸ್ಪೆಷಲಿಸ್ಟ್ ಆಗಿ ಫಸ್ಟು ಶ್ರೀರಾಮ್ಪುರದಲ್ಲಿ ಒಂದು ಕ್ಲಿನಿಕ್ ಓಪನ್ ಮಾಡಿದ್ದೆ ಆಗ ಅವರು ಒಂದು ದಿವಸ ನನ್ನ ಆಶ್ಚರ್ಯಕ್ಕೆ ಅವರೇ ಸ್ವತಃ ಕಣ್ ಟೆಸ್ಟ್ಗೆ ನಮ್ಮ ಕ್ಲಿನಿಕ್ಗೆ ಶ್ರೀರಾಮ್ಪುರದಲ್ಲಿ ಬಂದರು ಆವತ್ತು ಅವರು ಕನ್ನಡಕ ಒಡೆದು ಹೋಗಿತ್ತು ಎಲ್ಲ ಬರೆದುಕೊಟ್ಟು 1 ಗಂಟೆ ಅವ್ರ ಹತ್ರ ಆವತ್ತು ನಾನು ಕೂತ್ಕೊಂಡು ಈ ಹಾಸ್ಪಿಟಲ್ ಇಲ್ಲಿ ನಾರಾಯಣ ನೇತ್ರಾಲಯ ಇವಾಗ ಇದೆಯಲ್ಲ ರಾಜಾಜಿನಗರದಲ್ಲಿ ಇದು 1993 ಉದ್ಘಾಟನೆಗೆ ನನ್ನ ಮನಸ್ಸಲ್ಲಿ ಮೊದಲೇ ಇತ್ತು ಡಾಕ್ಟರ್ ರಾಜ್ಕುಮಾರೇ ಇದನ್ನು ಮಾಡಬೇಕು ಅಂತ ಆವಾಗ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಆವಾಗ ಪಾರ್ವತಮ್ಮ ರಾಜ್ಕುಮಾರು ಮತ್ತು ರಾಜ್ಕುಮಾರ್ ಅವರು ಒಪ್ಪಿಕೊಂಡು 1993 ಅವರು ಸ್ವತಃ ಇಲ್ಲಿಗೆ ಬಂದು ಈ ನಾರಾಯಣ ನೇತ್ರಾಲಯನ್ನು ಅವರ ಅಮೃತ ಹಾಸ್ಯದಿಂದನೇ ನಾವು ಓಪನ್ ಮಾಡಿದ್ವಿ ಆವತ್ತೇ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬ ಹೃದಯದಿಂದ ನಮ್ಮನ್ನು ಆಶೀರ್ವಾದ ಮಾಡಿ ಹೇಳಿದರು ಡಾಕ್ಟ್ರೇ ಈ ಒಂದು ಕಣ್ಣಿನ ಆಸ್ಪತ್ರೆ ಸದಾ ತುಂಬಿ ತುಳುಕಲಿ ಅಂತ ಒಂದು ಆಶೀರ್ವಾದ ಮಾಡಿ ಹೋದರು ಇವತ್ತಿನ ದಿವಸ ಅವರು ಯಾವ ಥರ ಆಶೀರ್ವಾದ ಮಾಡಿದಾರೋ ಅದೇ ಥರ ಈ ಹಾಸ್ಪಿಟ್ಲು ನಡಿ ನಾನು ರಾಜ್ಕುಮಾರಲ್ಲಿ ಇನ್ನೊಂದು ನೋಡಿದ ವಿಷಯ ಏನಂದರೆ ಅವರು ಹಣ ಅಂತಸ್ತಿಗೆ ಏನಂತ ಬೆಲೆ ಕೊಡ್ತಾ ಇರಲಿಲ್ಲ ಅವರು
ಅವರು ಯಾವಾಗಲೂ ಹಣಕ್ಕಿಂತ ಜಾಸ್ತಿ ಗುಣಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋರು ಅವರು ಅವರಿಗೆ ಖುಷಿ ಪಡಬೇಕಿದ್ರೆ ಬರೀ ಒಂದು ಹೂವು ಹಣ್ಣು ಹಸಿರು ಇಂಥದ್ದು ನೋಡಿದ್ರೆ ತುಂಬ ಸಂತೋಷ ಆಗೋದು ಅವರಿಗೆ ಮಳೆ ಬಂತು ಬೆಳೆ ಬಂತು ಹಳ್ಳಿನಲ್ಲಿ ಜನರಿಗೆ ಒಳ್ಳೇದಾಯಿತು ಅಂದರೆ ಅದೇ ಒಂದಿಷ್ಟು ತುಂಬ ಸಂತೋಷ ಕೊಡೋದು ಸೊ ಅವರು ಈ ಚಿಕ್ಕ ಚಿಕ್ಕ ಇದರಲ್ಲೇ ಸಂತೋಷ ಪಡೆಯೋರು ಅವರು ಅವ್ರ ಮನೆಯಲ್ಲಿ ಅವ್ರು ಹೇಳಿದರು ಒಂದ್ಸತಿ ನನ್ನ ಕತೆ ಡಾಕ್ಟರ್ ನಮ್ಮ ಮನೆಯಲ್ಲಿ ಒಂದು ಬೋರ್ವೆಲ್ ಹಾಕಿದ್ವಿ ತುಂಬ ಚೆನ್ನಾಗಿ ನೀರು ಬಂದುಬಿಟ್ಟಿದೆ ಅಷ್ಟು ರುಚಿ ಇದೆ ನೀರು ಅಂತ ಹೇಳಿಬಿಟ್ಟು ನಾನು ಕೇಳ್ತಾ ಇದ್ದಾಗ ಕರೆದು ಅಪ್ಪ ನೋಡು ಡಾಕ್ಟ್ರಿಗೆ ಒಂದು ಲೋಟ ನೀರು ತಂದುಕೊಡು ಕುಡಿದು ನೋಡಲಿ ಅವರು ಆ ರುಚಿನ ಅಂತ ಆ ಅಪ್ಪ ಒಂದು ಲೋಟ ನೀರು ತಂದು ಕೊಟ್ಟ ಅವನು ಆಮೇಲೆ ನಾನು ಕುಡಿದು ಸತ್ಯವಾಗಿ ರುಚಿನೇ ಇತ್ತು ಬಟ್ ಆಮೇಲೆ ಆಲೋಚನೆ ಮಾಡ್ತಾ ಇದ್ದೆ ನಾನು ಏನಪ್ಪ ಒಂದು ಲೋಟ ನೀರಿನಲ್ಲಿ ರುಚಿ ಹುಡುಕೋ ಮನುಷ್ಯ ಇದೇ ಫಸ್ಟ್ ಟೈಮ್ ನಾನು ನೋಡಿರೋದು ಅಂತ ಒಂದ್ಸತಿ ಡಾಕ್ಟರ್ ರಾಜ್ಕುಮಾರ್ ಅವರು ನನ್ನ ಅವರ ಕುಟುಂಬದವರ ಜೊತೆಗೆ ತಿರುಪತಿಗೆ ಕರ್ಕೊಂಡು ಹೋಗಿದ್ದರು ಅಲ್ಲಿ ತಿರುಪತಿ ದೇವರ ದರ್ಶನ ಆದಮೇಲೆ ಒಂದು ಸುತ್ತು ಬಂದಮೇಲೆ ಅಲ್ಲಿ ಒಂದು ಹುಂಡಿ ಇದೆ ನಿಮ್ಗೆ ಗೊತ್ತಿರ್ಬೋದು ಆ ಹುಂಡಿಗೆ ಹೋಗೋ ಮೊದಲು ನಿಮಗೆಲ್ಲ ತಿಳಿದಂಗೆ ಅವರು ರಾಜ್ಕುಮಾರ್ ಅವರು ಯೂಶಲಾಗಿ ಅವರು ಹಣ ಅವರು ಜೇಬಿನಲ್ಲಿ ಇಟ್ಕೊಳ್ಳೋದೇ ಇಲ್ಲ ಪಾರತಮ್ಮನವರು ಅಣ್ಣವ್ರ ಕೈನಲ್ಲಿ ಹುಂಡಿಗೆ ಹಾಕೋಕ್ಕೆ ಅಂತ ಒಂದಿಷ್ಟು ಹಣ ಕೊಟ್ಟರು ಕೊಟ್ಟ ತಕ್ಷಣ ನಾನು ಅವ್ರ ಜೊತೆಗೆ ಇದ್ದೆ ಹುಂಡಿಗೆ ಒಂದು ಸುತ್ತು ಬಂದ್ವಿ ಬಂದ ತಕ್ಷಣ ಅವರು ನನ್ನ ಕೈ ಹಿಡ್ಕೊಂಡ್ಬಿಟ್ರು ನನ್ನ ಕೈ ಹಿಡ್ಕೊಂಡು ಆ ಹಣನ ನನ್ನ ಕೈಯೊಳಗೆ ಹಾಕಿಬಿಟ್ಟು ಹುಂಡಿ ಒಳಗೆ ಅವ್ರದ್ದು ಕೈ ಜೊತೆಗೆ ನನ್ನ ಕೈಯಿಂದ ಆ ಹಣನ ಹಾಕ್ಸಿದ್ರು ಅವರು ನನಗೆ ಸ್ವಲ್ಪ ಆಶ್ಚರ್ಯವಾಯಿತು ಏನಪ್ಪ ಹೀಗೆ ಮಾಡಿದ್ರು ಅಂತ ಆಮೇಲೆ ಹೊರಗಡೆ ಬಂದಮೇಲೆ ನಾನು ಕೇಳಿದೆ ಅಣ್ಣ ಯಾಕೆ ಹಿಂಗೆ ಅಣ್ಣ ಯಾಕೆ ಹಿಂಗೆ ಮಾಡಿದ್ರಿ ಕೇಳಿದೆ ಅಯ್ಯೋ ಡಾಕ್ಟ್ರೇ ಅವನಿಗೆ ಕೊಡೋ ಶಕ್ತಿ ನನ್ನ ಹತ್ರ ಎಲ್ಲಿದೆ ಆ ದೇವ್ರ ಮುಂದೆ ನಾವೆಲ್ಲ ಈ ಇರುವೆಗೆ ಸಮಾನ ಆಗಿದ್ವಿ ಸೊ ಅಂಥದ್ದಿರುವಾಗ ನಾನು ಏನಂತ ಕೊಡಲಿ ಅವ್ರಿಗೆ ಸೊ ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಯಾರಿಗಾದರೂ ನಿಮ್ಗೆ ತಿಳಿದಿರ್ಬೋದು ರಾಜ್ಕುಮಾರ್ ಅವರು ಯಾರಿಗಾದರೂ ಏನಾದರೂ ಹಣ ಗಿಣ ಅದು ಏನಾದರೂ ಕೇಳಿದ್ರು ಕೂಡ ಅವ್ರ ಕೈನಿಂದ ಯಾವತ್ತೂ ಅವರು ಹಣ ಕೊಟ್ಟವರಲ್ಲ ಯಾರಿಗಾದ್ರೂ ಹೇಳ್ತಾರೆ ಯೂಶಲಾಗಿ ಪಾರ್ವತಮ್ಮನ ಪಾರ್ವತಿ ಅವ್ರಿಗೆ ಏನಾದರೂ ಕೊಡು ಹಾಗೀಗಂತ ಹೇಳ್ತಾರೆ ನಾ ಅವರು ಯಾವತ್ತೂ ಕೊಟ್ಟಿಲ್ಲ ಯಾಕಂದರೆ ಅವ್ರು ಹೇಳೋದೇನೆಂದರೆ ಈ ಹಣ ನಾನು ಕೊಟ್ಟ ತಕ್ಷಣ ನಾನು ಕೊಟ್ಟೆ ನಾನು ಮಾಡಿದೆ ನಾನು ಹೊಡೆದೆ ಅಂತ ಅದೊಂದು ಅಭಿಪ್ರಾಯ ಒಂದು ಬರಬಾರ್ದು ಮನಸ್ಸಿಗೆ ಯಾವತ್ತೂ ಈ ಹಣದ ಮೇಲಿದ್ದ ಆ ವ್ಯಾಮೋಹವನ್ನು ನಾವು ಹಚ್ಕೊಳ್ಳೋಕೆ ಹತ್ರ ಬರೋಕ್ಕೆ ಬಿಡಬಾರ್ದು ಆಮೇಲೆ ಅದೇ ಒಂದು ದೊಡ್ಡ ಕಾಯಿಲೆ ಆಗ್ತದೆ ಅಂತ ಆಗಾಗ ನಮ್ಗೆ ಹೇಳೋರು ತಿರುಪತಿ ಗಿರಿವಾಸ ಶ್ರೀ ವೆಂಕಟೇ ನಾರಾಯಣ ನೇತ್ರಾಲಯ ಓಪನ್ ಆದಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ತಂಗಿಗೆ ಒಂದೆರಡು ತಿಂಗಳಲ್ಲೇ ಪೊರೆ ಬಂದಿತ್ತು ಕಣ್ಣಲ್ಲಿ ಆವಾಗ ಅವರು ಇಲ್ಲಿ ಅವ್ರನ್ನ ಕರ್ಕೊಂಡು ಬಂದಿದ್ದರು ಅವರ ತಂಗಿಗೆ ಇಲ್ಲೇ ಆಪರೇಷನ್ ಆಯಿತು ಆವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ತಂಗಿಯನ್ನು ನೋಡ್ಲಿಕ್ಕೆ ಬಂದಾವಾಗ ನಾನು ಅವ್ರ ಹತ್ರ ಒಂದು ಮಾತು ಹೇಳಿದೆ ಅಣ್ಣ ನೋಡಿ ಈ ನೇತ್ರದಾನ ಅಂತ ಒಂದು ಕಾರ್ಯಕ್ರಮ ಇದೆ ಆದರೆ ನಮ್ಮ ಭಾರತದಲ್ಲಿ ತುಂಬ ಜನ ಅದಕ್ಕೆ ಮುಂದೆ ಬರ್ತಾ ಇಲ್ಲ ಆದರೆ ಲಕ್ಷಾಂತರ ಜನರು ಈ ಕಣ್ಣಿಲ್ಲದೆ ಕತ್ತಲಲ್ಲಿ ಕುಳಿತಿದ್ದಾರೆ ಅವರಿಗೆ ಯಾರಾದರೂ ಕಣ್ಣು ದಾನ ಮಾಡಿದ್ರೇ ಅವರಿಗೆ ದೃಷ್ಟಿ ಕೊಡೋಕ್ಕೆ ಸಾಧ್ಯ ಅಂಥವರಿಗೆ ನಾವು ಒಂದು ಸಹಾಯ ಮಾಡಬೇಕು ಯಾರಾದರೂ ನೇತ್ರ ಇದು ತೀರೋದ್ಮೇಲೆ ಮಾತ್ರ ಮಾಡೋದು ಆದರೆ ಯಾರು ಮುಂದೆ ಬರ್ತಾ ಇಲ್ಲ ಆ ಎರಡು ಕಣ್ಣು ಮಣ್ಣಾಗೋ ಬದಲು ಅದನ್ನು ದಾನ ಮಾಡಿದರೆ ಅದು ಇನ್ನಿಬ್ಬರಿಗೆ ದೃಷ್ಟಿ ಕೊಡೋ ಸಾಧ್ಯತೆ ಇದೆ ಅಂತ ನಾನು ಅವರಿಗೆ ಇದು ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಅವರಿಗೆ ಅದ್ರ ಬಗ್ಗೆ ತುಂಬ ಕನ್ವಿನ್ಸ್ ಆಯಿತು ಆವಾಗ ಹೇಳಿದ್ರು ಅಣ್ಣವರು ಹೇಳಿ ಡಾಕ್ಟರ್ ನನ್ನ ಕೈನಿಂದ ಏನಾಗಬೇಕು ಇದಕ್ಕೆ ಇದ್ರ ಬಗ್ಗೆ ನಾನು ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧವಿದ್ದೇನೆ ಅಂತ ಹೇಳಿದರು ಆಗ ನಾನು ಹೇಳಿದೆ ಫಸ್ಟು ನೀವು ನಿಮ್ಮ ಹೆಸರು ಅಂತ ಅದನ್ನು ಈ ನೇತ್ರದಾನ ಕೇಂದ್ರ ಕೊಡಬೇಕು ಅಂತ ಹೇಳಿದೆ ಧಾರವಾಡ ತಗೊಳ್ಳಿ ಏನು ತೊಂದರೆ ಇಲ್ಲ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ನೇತ್ರದಾನ ಕೇಂದ್ರ ಅಂತ ನಾವು 1994 ಅವರು ಮತ್ತು ಅವರ ಪತ್ನಿ ಭಾರತಮ್ಮ ರಾಜ್ಕುಮಾರ್ ಅವರು ಬಂದು ಅದನ್ನು ಉದ್ಘಾಟನೆ ಮಾಡಿದ್ರು ಅವತ್ತೇ ಅವ್ರು ಹೇಳಿದ್ರು ಇದೊಂದು ಒಳ್ಳೆಯ ಕಾರ್ಯಕ್ರಮ ನಾವು ತೀರೋದ್ಮೇಲೆ ಆ ಎರಡು ಕಣ್ಣು ಮಣ್ಪಾಲಾಗೋದಕ್ಕಿಂತ ಯಾರಿಗಾದರೂ ದಾನ ಮಾಡಿ ಅದರಿಂದ ಇಬ್ಬರಿಗೆ ದೃಷ್ಟಿ ಬರೋಂಗಿದ್ರೆ ಯಾಕೆ ಅದನ್ನು ಕೊಡಬಾರ್ದು ನಾವೆಲ್ಲರೂ ಮುಂದೆ ಬರಬೇಕು ಕೊಡಬೇಕು ನಾನು ಒಬ್ಬನೇ ಅಲ್ಲ ನನ್ನ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿ ಕೂಡ ನಾವೆಲ್ಲ ನೇತ್ರದಾನ ಮಾಡ್ತೀವಿ ಅಂತ ಆವತ್ತೇ ಅವರು ಘೋಷಣೆ ಮಾಡಿದ್ದಾರೆ. ಅಪ್ಪಾಜಿಯವ್ರ ಬಗ್ಗೆ ಹೇಳಬೇಕು ಅಂದರೆ ಮಾತುಗಳು ಅಂತಲ್ಲ, ಯಾಕಂದರೆ ನಾನವ್ರ ಮಗ, ಸುಮಾರು ನನಗೀಗ ಒಂದು 31 ವರ್ಷ, ನನಗೆ ಜ್ಞಾಪಕ ಶಕ್ತಿ ಇರೋದ್ರಿಂದ ಅಂದರೆ
ನನಗೊಂದು 2 ವರ್ಷ 3 ವರ್ಷವರೆಗೂ ಇರು ಈ 3 ವರ್ಷದಿಂದ ನಾನು ಚಿಕ್ಕ ವಯಸ್ಸಲ್ಲಿ 3 ವರ್ಷದಿಂದ ನನ್ನ ತಂದೆಯವ್ರ ಜೊತೆ ಒಂದು 26-27 ವರ್ಷ ಏನು ಕಾಲ ಕಳೆದಿದ್ದೀನಿ ಅದು ಯಾವತ್ತೂ ಒಂದು ಮರೆಯಲಾಗದಿರೋಂಥ ಒಂದು ಸಿಚುವೇಷನ್. ಯಾಕಂದರೆ ಏನೇ ಮಾತು ಅಪ್ಪಾಜಿಯವ್ರ ಬಗ್ಗೆ ಹೇಳಬೇಕಾದ್ರೂ ತುಂಬ ಸೆಂಟಿಮೆಂಟ್ ಆಗ್ತೀವಿ. ಯಾಕಂದರೆ ಇದೊಂದು ಅನ್ಫರ್ಗೆಟಬಲ್ ಸಿಚುವೇಷನ್. ನಮ್ಮ ಅಪ್ಪಾಜಿಯವರು ಅಂದರೆ ನಮಗೆಲ್ಲ, ಯಾಕಂದರೆ ನಮ್ಮದೊಂದು ತುಂಬ ಕ್ಲೋಸ್ ನಿಟ್ ಫ್ಯಾಮಿಲಿ. ನಾವು ಮನೆಯಲ್ಲಿ ತಂದೆ ತಾಯಿ ತುಂಬ ಪ್ರೀತಿ, ಯಾಕಂದರೆ ನಾವು ಚಿಕ್ಕ ವಯಸ್ಸಾಗಿರ್ಬೇಕಾದ್ರೆ ನಮ್ಮ ಅಪ್ಪಾಜಿ ಅಮ್ಮ ಯಾವಾಗಲೂ ನಮ್ಮ ಅವ್ರ ತಂದೆ ತಾಯಿಗಳ ಬಗ್ಗೆ ಹೇಳೋದು. ಅವ್ರಿಗೆ ಯಾವಾಗಲೂ ಕೋಪ ಬಂದಿದೆ ನೋಡಿರಲಿಲ್ಲ. ಏನೋ ಚಿಕ್ಕ ವಯಸ್ಸಲ್ಲಿ ಒಂದು 2-3 ಸಲ ಆಗಿರ್ಬೋದೇನೋ ತುಂಬ ಚಿಕ್ಕ ವಯಸ್ಸಲ್ಲಿ, ಯಾಕಂದ್ರೆ ನನಗೂ ಅಷ್ಟು ಜ್ಞಾಪಕ ಇಲ್ಲ ಅದ್ರ ಬಗ್ಗೆ ಹೇಳಬೇಕು ಅಂದರೆ. ಯಾವುದೋ ರೀತಿಲಿ ಯಾರಿಗೋ ಒಂದ್ಸಲಿ ಒಂದು ಕೆಟ್ಟ ಮಾತಲ್ಲಿ ಬೈದೆ ಅಂತ ಹೇಳಿ ರೂಮಲ್ಲಿ ಕರ್ಕೊಂಡೋಗಿ ಒಂದ್ಸಲಿ ಹ್ಯಾಂಗರ್ ಇಟ್ಟು ಎದುರಿಸಿದ್ರು. ಅದೊಂದೇ ಒಂದ್ಸಲಿ ಎದುರಿಸಿದೆ. ಅದನ್ನು ಮಾಡಿದ್ದಕ್ಕೆ ಮತ್ತೆ ಬಂದು ತಿರುಗ ಮುದ್ದಾಡಿ ನಮ್ಗೆ ಹೇಳಿ ಈ ಥರ ಎಲ್ಲ ಹೇಳಬಾರ್ದು, ಯಾವಾಗಲೂ ದೊಡ್ಡವ್ರನ್ನ ಕೆಟ್ಟ ಮಾತಾಡಲಿ ಕೆಟ್ಟ ಮಾತಲ್ಲಿ ಮಾತಾಡಿಸ್ಬಾರ್ದು ಅಂತೆಲ್ಲ ಹೇಳಿ ನಮಗೆ ಪ್ರೀತಿಯಾಗಿ ಬುದ್ಧಿ ಹೇಳಿ ಯಾವಾಗಲೂ ಮುದ್ದಾಡಿ ಮುದ್ದಾಡಿ ನೋಡ್ಕೊಂತಾರೆ. ಯಾಕಂದರೆ ಇವತ್ತರ ಬಂದು ಯಾವತ್ತೂ ಲೈಫಲ್ಲಿ ನಮ್ಮನ್ನು ಬೈದಲ್ಲ ಅವರು. ಅದೊಂದು 2-3 ಘಟನೆಗಳು ಬಿಟ್ಟು ಅದೊಂದು ಅವರು ಅಷ್ಟು ಸ್ಟ್ರಿಕ್ಟಾಗಿ ಇಲ್ಲದೆ ಇಷ್ಟು ಪ್ರೀತಿಯಾಗಿ ಹೇಳ್ಕೊಟ್ರದನ್ನೆಲ್ಲ ನೋಡಿ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಏನಂತೀವಿ ಇದನ್ನೆಲ್ಲ ನಮ್ಗೆ ತಲೆಲಿ ಹಾಕೊತಿದ್ವಿ. ಯಾಕಂದರೆ ಅಲ್ಲ ನಮ್ಗೆ ಯಾವತ್ತೂ ಅವ್ರು ಬೈಯಲ್ವಲ್ಲ. ಸೊ ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಒಂದು ದಿನ ಬೈಬೋದಾ ಅಂತ ಒಂದು ಸಿಚುವೇಶನ್ನ ಮೈಂಡಲ್ಲಿ ಇಟ್ಕೊಂಡು ಯಾವತ್ತು ಏನೇ ಮಾಡೋಕ್ಕೆ ಮುಂಚೆನೂ ನಾವು ಯಾರ ಮಕ್ಕಳು ಏನು ಮಾಡಬೇಕು ಅಂತ ನೋಡ್ಕೊಂಡು ಮಾಡ್ತಿದ್ವಿ. ಯಾಕಂದರೆ ನಮ್ಗೆ ಅಷ್ಟು ಭಯ ಇತ್ತು ಬರೀ ಅವ್ರ ಪ್ರೀತಿ ವಿಶ್ವಾಸದ ಮೇಲೆ. ಅವರು ಫಿಸಿಕಲಾಗಿ ತೋರಿಸೋ ಒಂದು ಆ್ಯಂಗರ್ ಅಂತಾರಲ್ಲ ಆ ಥರಲ್ಲ ಒಂದು ಕಣ್ಬಿಟ್ಟು ತೋರಿಸೋದು ಒಂದು ಬೈಯೋದು ಇಲ್ಲ ಆ ಥರ ರೀತಿಯಲ್ಲಿ ಯಾವತ್ತೂ ಅವ್ರು ಹೇಳ್ತಿರಲಿಲ್ಲ. ಅಜಯವರು ಯಾವತ್ತೂ ಒಂದು ಸಿನಿಮಾ ಆ್ಯಕ್ಟಿಂಗ್ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ಯಾವತ್ತೂ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಯಾವತ್ತೂ ಹೇಳ್ಕೊಟ್ಟಿರಲಿಲ್ಲ. ಅವ್ರು ಯಾವಾಗಲೂ ಹೇಳ್ತಿದ್ದು ಏನಂದರೆ ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಅದನ್ನು ಮಾಡಿ ಅಂತ. ಬಟ್ ನಾನು ನಮ್ಮ ಅಪ್ಪಾಜಿ ಬಗ್ಗೆ ಒಬ್ಬ ಅಭಿಮಾನಿಯಾಗಿ ಹೇಳಬೇಕು ಅಂದರೆ ನನಗೂ ಖಂಡಿತ ನಾನೊಂದು ಸಿನಿಮಾ ಮಾಡಬೇಕು, ಈ ಸೀನ್ ಮಾಡಬೇಕು, ಆ ಸೀನ್ ಮಾಡಬೇಕು ಅಂದರೆ ಅವ್ರು ಮಾಡಿರೋಂಥ ಸಿನಿಮಾನ ನನಗೊಂದು ಸ್ಫೂರ್ತಿ. ಅದರಲ್ಲಿ ಅಪ್ಪಾಜಿ ಅವ್ರು ಮಾಡಿದಂಥ ಹಲವಾರು ಫೇವ್ರೇಟ್ ಸಿನಿಮಾಗಳಿದೆ ನನಗೆ. ಸುಮಾರು ಸಲ ನೋಡಿರೋ ಸಿನಿಮಾಗಳಂದರೆ ಮಯೂರ, ಆಪರೇಷನ್ ಡೈಮಂಡ್ ರ್ಯಾಕೆಟ್, ಶಂಕರ್ ಗುರು, ಆಮೇಲೆ ಕಸ್ತೂರಿ ನಿವಾಸ ಕಮ್ಮಿ ಯಾಕಂದರೆ ಅದರಲ್ಲಿ ಸೆಂಟಿಮೆಂಟ್ ಜಾಸ್ತಿ. ನೋಡಿ ನಮ್ಮ ಅಪ್ಪಾಜಿ ಹೇಳೋದು ನೋಡೋದು ನನಗಾಗಲ್ಲ. ಇನ್ನೊಂದು ಸಿನಿಮಾ ಯಾವುದಂದ್ರೆ ತುಂಬ ಸಂದ ಮೇಯರ್ ಮುತ್ತಣ್ಣ, ಇದೆಲ್ಲ ಸುಮಾರು ನಾನು 40-50 ಸಲ ನೋಡ್ತೀನಿ. ಬಂಗಾರದ ಮನುಷ್ಯ, ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಈ ಥರ ಒಂದು ಹಲವಾರು ಸಿನಿಮಾ ಆ್ಯಕ್ಚುಲಿ ಹೇಳ್ತಾ ಹೋದ್ರೆ ಹೇಳ್ತಾನೆ ಇರ್ತೀನಿ ಅಪ್ಪಾಜಿ ಅವ್ರ ಸಿನಿಮಾ ಬಗ್ಗೆ. ಅದೆಲ್ಲ ನಮಗೊಂದು ಇನ್ಸ್ಪಿರೇಷನ್. ನಾನೇನಂದರೆ ನಾನು ಒಂದು ಅಭಿಮಾನಿಯಾಗಿ ಇರ್ತೀನಿ ಅಪ್ಪಾಜಿ ಅಭಿಮಾನಿಯಾಗಿ. ನಮಗೇನಂದರೆ ಒಂದು ನಮಗೆ ಇವಾಗ ಅಪ್ಪಾಜಿ ಅವ್ರು ಕಳ್ಕೊಂಡು 5 ತಿಂಗಳಾಯಿತು. 5-6 ತಿಂಗಳ ನಂತರ ನಾನು ಈಗ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದೆ. ಬಟ್ ಏನೇ ಆದರೂ ಅಂತ ನಮಗೆ ಅಪ್ಪಾಜಿ ಅವ್ರು ಹೋದಾಗ ಮೊದಲನೇ 3 ದಿನ ಏನು ನಡೀತಿದೆ ಅಂತಲೇ ಗೊತ್ತಾಗಲಿಲ್ಲ. ಯಾಕಂದರೆ ನಾವು ಅದೆಲ್ಲ ಇವಾಗಲೂ ಒಂದು ಕನಸು ಅಂತಲೇ ಅಂದ್ಕೊಂಬಿಟ್ಟಿದ್ವಿ. ಅದಾದ ನಂತರ 4-5 ದಿನ ಆದಮೇಲೆ ನಮ್ಮ ಮನೆಯಲ್ಲೇ ನಾವೆಲ್ಲ ಏನಂದ್ರು ಅರ್ಥ ಮಾಡ್ಕೋಬೇಕಾಗಿತ್ತು ಈಗ ನಮ್ಮ ಜೊತೆ ಇಲ್ಲ ಅಂತ ಹೇಳಿ. ಬಟ್ ಆದರೂ ನಮ್ಮ ಮನೇಲಿ ಇವತ್ತಿಗೂ ನಾವು ಯಾವತ್ತೂ ನಮಗೆ ಅಪ್ಪಾಜಿಯವರು ಇಲ್ಲ ಅಂತ ನಾವು ಯಾವ ಥರ ಫೀಲಿಂಗ್ಗಳು ಇದ್ದಿಲ್ಲ. ಯಾಕಂದರೆ ಈ ಕರ್ನಾಟಕ ಜನತೆ ಅಭಿಮಾನಿಗಳು ಏನು ಥರ ಪ್ರೀತಿ ವಿಶ್ವಾಸ ತೋರಿಸಿದರೆ ಅದೊಂದು ಧೈರ್ಯ ನೋಡಿ. ಅಪ್ಪಾಜಿಯವ್ರನ್ನ ನಾವು ಪ್ರತಿಯೊಬ್ಬರಲ್ಲೂ ಕಾಣ್ತೀವಿ. ಯಾಕಂದರೆ ಅವ್ರು ಈಗಲೂ ಬಂದ್ರು ಅಣ್ಣವರು ಈಗಲೂ ಬಂದರೆ ಅಣ್ಣವ್ರ ಮಕ್ಕಳು ಅಂತಲೇ ಹೇಳೋದು ನೋಡಿ. ಯಾಕಂದರೆ ಅದು ಪ್ರೀತಿ ವಿಶ್ವಾಸದಿಂದ ಕೊಟ್ಟಿರೋದು. ಅದಕ್ಕೆ ನಾವು ಜನ ನೋಡಿದಾಗಲೂ ನಮಗೊಂದು ಅವರೆಲ್ಲ ನಾವು ಅಪ್ಪಾಜಿ ನೋಡ್ತೀವಿ. ನಮ್ಮ ಮನೇಲಿ ಎಲ್ಲ ಕಡೆಯೂ ನಮಗೆ ನಮ್ಮ ಅಪ್ಪಾಜಿ ಜೊತೆಲೇ ಇದ್ದಾರೆ. ಯಾಕಂದರೆ ಅಪ್ಪಾಜಿಯವರು ತೀರ್ಕೊಂಡು ಒಂದು 18ನೇ ದಿನಕ್ಕೆ ನನ್ನ ಮಗಳು ಹುಟ್ಟಿದ್ರು. ಸೊ ನಾನು ನನ್ನ ಮಗಳನ್ನ ನಮ್ಮ ಅಪ್ಪಾಜಿ ನೋಡ್ತೀನಿ. With a long nose and small motion, he was looking like a Malayali. So that we have a kind of closeness, some dearness was there with Mr. Rajkumar. See, after that, it was during my childhood. See, I have not seen any of these very serious, very dramatic kind of films. Or we have not met him as a real actor during the childhood. Because that was a serious type of films. After the advent of the television, we could see a lot of films. We could really know what Rajkumar is. And after coming to Tamil, or after coming into the film industry, only I came to know that he is such a big fellow, big legend.
and such a command of the people, command of the industry, and such a big institution like we have here in India or Andhra, NTR or our Prime Minister, or like that, such a big man, big name in the film industry. ಎಲ್ಲ ಕನ್ನಡಿಗರು ಕೂಡ ನನ್ನ ಹೃದಯದಲ್ಲಿ ಇದ್ದಾರೆ ಅಂತಕ್ಕಂಥ ಭಾವನೆ ಅವ್ರಿಗಿದ್ದರಿಂದಲೇ ಅವರು ಎಲ್ಲ ಕನ್ನಡಿಗರನ್ನ ಪ್ರೀತಿಸಿದ್ರು, ಎಲ್ಲ ಕನ್ನಡಿಗರು ಅವರನ್ನ ಪ್ರೀತಿಸಿದ್ರು, ಕನ್ನಡ ಅವರಿಂದ ಬೆಳೀತು, ಕನ್ನಡದಿಂದ ಅವರು ಬೆಳೆದ್ರು. ಹೀಗೆ ಒಂದಕ್ಕೆ ಒಂದಕ್ಕೆ ಒಂದು ಸಂಬಂಧವನ್ನು ಬೆಳೆಸ್ಕೊಂಡು ಒಂದು ಭಾವನಾತ್ಮಕವಾದ ಸಂಬಂಧವನ್ನು ಇಡೀ ಕರ್ನಾಟಕದ ಜನ ಜೊತೆಗೆ ಒಂದು ಹೆಣೆದುಕೊಂಡಂಥ ವ್ಯಕ್ತಿ ರಾಜ್ಕುಮಾರ್ ಒಬ್ಬರೇ. ಕಾಫಿ ಚಳವಳಿ ಸಂದರ್ಭದಲ್ಲಿ ನಾನು ಗದಗಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೆ. ಆವಾಗ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಅವರ ಒಂದು ಹೋರಾಟದ ಚಳುವಳಿಯ ಮೆರವಣಿಗೆಗಳು ಬರ್ತಾ ಇದ್ದು. ಆವಾಗ ಅವರು ಹಾವೇರಿ ಭಾಗದಲ್ಲಿ ಚಳುವಳಿಗೆ ಬಂದಾಗ ಅವ್ರನ್ನ ಭೇಟಿ ಆಗ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಅವರು ಕನ್ನಡಕ್ಕಾಗಿ ನಾವೆಲ್ಲ ಹೋರಾಟ ಮಾಡುವಾಗ ಇಡೀ ಕನ್ನಡಿಗರು ನಮ್ಮ ಜೊತೆಗಿದ್ದಾರೆ ಅಂತಕ್ಕಂಥದ್ದು ಅವರಿಗೆ ಬಹಳ ಒಂದು ಹೆಮ್ಮೆಯನ್ನು ಮತ್ತು ಕರ್ನಾಟಕದ ಜನರ ಬಗ್ಗೆ ಒಂದು ಗರ್ವವನ್ನು ಅವರಿಗೆ ತಂದುಕೊಟ್ಟಿತ್ತು ಅಂತ ಒಬ್ಬ ಮೇಧಾವಿ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು. ಕನ್ನಡ ಭಾಷೆಯ ಬಳಕೆ ಬಗ್ಗೆ, ಕನ್ನಡ ಕಥೆಗಳನ್ನ ಆಯ್ಕೆ ಮಾಡ್ಕೊಂಡು ಸಿನಿಮಾ ಮಾಡೋದ್ರ ಬಗ್ಗೆ, ಅವರು ರಚಿಸ್ತಕ್ಕಂಥ ಗೀತೆಗಳ ಬಗ್ಗೆ, ಅದಕ್ಕೆ ಕೊಡ್ತಕ್ಕಂಥ ಸಂಗೀತದ ಬಗ್ಗೆ, ಅದನ್ನು ಹಾಡುವ ಧಾಟಿಯ ಬಗ್ಗೆ, ಇವೆಲ್ಲವೂ ಜನರಿಗೆ ಒಂದು ರೀತಿಯ ಪರೋಕ್ಷವಾಗಿ ಅವರ ದೈನಂದಿನ ಬದುಕಿನ ಮೇಲೆ ಬಹಳ ನೇರವಾಗಿ ಪರಿಣಾಮ ಬೀರತಕ್ಕಂಥ ವಿಷಯಗಳು. ಇಂಥ ಒಬ್ಬ ಮಹಾನ್ ವ್ಯಕ್ತಿ, ಮಹಾನ್ ನಟ, ಒಬ್ಬ ಕನ್ನಡದ ಮಹಾಪುರುಷ ಏನು ಸಾಧಿಸಿ ಹೋದ ಕನ್ನಡ ಚಿತ್ರರಂಗದಲ್ಲಿ, ಅದನ್ನು ಇವತ್ತಿನ ಪೀಳಿಗೆಯ ಕನ್ನಡ ಚಿತ್ರೋದ್ಯಮ ಅಳವಡಿಸ್ಕೊಂಡ್ರೆ ಬಹುಶಃ ಅದಕ್ಕಿಂತ ದೊಡ್ಡ ಗೌರವ ರಾಜ್ಕುಮಾರ್ ಅವರಿಗೆ ಕೊಡ್ತಕ್ಕಂಥದ್ದು ಇಲ್ಲ ಅಂತ ನಾನು ಭಾವಿಸ್ತೇನೆ. ಇವತ್ತು ಒಂದು ವಿಶೇಷ, ರಾಜನ್ ಅವ್ರು ಕಳ್ಕೊಂಡಿದ್ರುವೇ ಕಣ್ಣು ಮುಂದೆ ಇಲ್ಲ, ಆದರೆ ಹೃದಯದಲ್ಲಿದ್ದಾರೆ. ಅದನ್ನ ಕರ್ನಾಟಕದಲ್ಲಿ ಯಾರಿಂದಲೂ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಅವರ ಕಲೆಯ ಬಗ್ಗೆ ಆಗಲಿ, ಅವರು ಬಂದ ಅವರ ಪ್ರತಿಭೆ ಬಗ್ಗೆ ಆಗಲಿ ಮಾತಾಡೋದಕ್ಕೆ ನನಗೆ ಶಕ್ತಿ ಇಲ್ಲ. ಅವರಿಗೆ ಶ್ರೇಷ್ಠ ನಾಯಕನಲ್ಲ, ನಾಯಕರಲ್ಲಿ ನಾಯಕ ಕರ್ನಾಟಕದ ನಾಯಕನಾಗಿದ್ದವರು. ಅವರಿಗೆ ನಮ್ಮ ತಾಯಿ, ನನಗೂ ಆಸೆ ಚಿತ್ರರಂಗಕ್ಕೆ ಬಂದಾಗ ನನಗೊಂದು ಪ್ರಶಸ್ತಿ ಬರ್ತಾ ಇದೆ, ಮೊದಲನೇ ಬಾರಿಗೆ ಬಾ ಅಂತ ನಮ್ಮ ತಾಯಿನ ಕರ್ಕೊಂಡು ಬಂದ್ವಿ. ಚಿತ್ರರಂಗ ಜೀವನದಲ್ಲಿ ಕೆಲವು ಘಟನೆಗಳೇ ನಮಗೆ ನೆನಪು ಬರೋದು. ನಾವೆಲ್ಲ ನಾಯಕರಾಗಿ ಹೋಗಿ ಚಿತ್ರೀಕರಣಕ್ಕೆ ಹೋಗಿ ನಮ್ಮ ಚಿತ್ರೀಕರಣದ ಎಲ್ಲ ತಂಡದವರ ಇಳಿದಕ್ಷಣ ಚಿತ್ರೀಕರಣ ನಡೀತಾ ಇದೆ, ಯಾವುದು ಯಾರು ರಾಜ್ಕುಮಾರ್ ಬಂದಿದ್ದಾರಾ ಅನ್ನೋದು. ಅಂದ್ರೆ ಚಿತ್ರ ಅಂದ್ರೆ ರಾಜ್ಕುಮಾರ್ ಹೆಸರು ಎಲ್ರಿಗೂ ಗೊತ್ತಿದ್ದು, ನಮ್ಮ ಹೆಸರೆಲ್ಲ ಯಾರಿಗೂ ಗೊತ್ತಿರಲಿಲ್ಲ. ಸಂತೋಷ ನಮಗೂ ಅಷ್ಟೇ, ನಾವು ಅಷ್ಟೇ ಚಿಕ್ಕ ವಯಸ್ಸಿಂದ ರಾಜ್ಕುಮಾರ್ ಚಿತ್ರನ ಮೊದಲನೇ ದಿನವೇ ನೋಡ್ತಿದ್ವಿ, ಹುಲಿ ಹಾವಿನ ಮೇಲೆ ತಂಕ. ಅದಾದ್ಮೇಲೆ ಬಿಟ್ಬಿಟ್ವಿ. ನನಗೆ ಪ್ರಶಸ್ತಿ ಬಂದಾಗ ನಮ್ಮ ತಾಯಿ, ಯಾಕಂದ್ರೆ ನಮ್ಮ ತಾಯಿಗೆ ರಾಜ್ಕುಮಾರ್ ಅಂದ್ರೆ ದೇವರಿದ್ದಂಗೆ, ನಮಸ್ಕಾರ ಮಾಡು ನಮಸ್ಕಾರ ಮಾಡು. ಏ ನಾವು ಕತ್ಲೇಲಿ ಕೂತಿರ್ತೀವಿ, ಕಾಣಲ್ಲ ನಮಸ್ಕಾರ ಮಾಡಿದಾಗ, ಸುಮ್ ಕೂತ್ಕೊಂಡಿನ ಇಲ್ಲಿ ಇರುವುದೇನು, ಯಾಕೆ ಈ ತರ ನನಗೂ ಅವ್ರಿಗೆ ಯಾಕೆ ತಂದಿಡಕ್ ಮಾಡ್ತೀಯ, ಬೇಡ ಸುಮ್ಮನೆ ಇರು, ಏ ಮಾಡೋ ನಮಸ್ಕಾರ ಮಾಡೋ. ಅಲ್ಲಿ ಕೂತ್ಕೊಂಡು ನಾನು ಹಂಗೆ ಹಿಂಗೆ ನಮಸ್ಕಾರ ಅವ್ರಿಗೆ ಕಾಣಬೇಕು. ಈ ರಾಜಣ್ಣವ್ರು ಏನ್ ಮಾಡ್ಬಿಟ್ಟು ನೋಡ್ಬಿಟ್ಟಿದಾರೆ ನನ್ನ, ಎಲ್ಲೋ ಹತ್ರ ಯಾರಿಗೋ ಪ್ರಶಸ್ತಿ ಕೊಡ್ತಿದ್ದಂಗೆ ಬಂದು, ಹೇಗಿದ್ದೀರಾ ಅಂಬರೀಷ್ ಅಂದ್ರು. ಮೈಸೂರು ತಂಗ ಬಿಡ್ಲಿಲ್ಲ ನನ್ನ, ನೀನು ಯಾರು ಅಂತ ನಿನಗೆ ಅವ್ರು ಬಂದು ಮಾತಾಡಿಸ್ಬೇಕಾಗಿತ್ತು, ನೀನು ಹೋಗಿ ನಿಂತು ಮಾತಾಡಿಸ್ಬೇಕಾ, ಅವ್ರು ಬಂದು ಮಾತಾಡ್ಬೇಕು. ನಾನು ಹೇಳಿದೆ, ದೊಡ್ಡವ್ರು ಬಂದು ಚಿಕ್ಕವ್ರ ಹತ್ರ ಮಾತಾಡಿದ್ರೆ ಅವ್ರ ಬಗ್ಗೆ ಬಹಳ ಗೌರವ ಹೆಚ್ಚಾಗುತ್ತೆ, ಅಕಸ್ಮಾತ್ ಕಾಣದೇ ಇದ್ರೆ ನನಗೆ ಅವರಲ್ಲಿದ್ದ ಗೌರವ ಹೊರಟೋಗ್ತಿತ್ತು, ಸುಮ್ಮನೆ ನಿನ್ಗೆ ಗೊತ್ತಾಗಲ್ಲ ಯಾತಕ್ಕೆ ಕರ್ಕೊಂಬಂದೆ ನಿನ್ನ ಅಂತ. ಹೀಗೆ ಅವರ ನನ್ನ ಬಾಂಧ ವರದಣ್ಣವ್ರು ಕೂಡ ಅಷ್ಟು ಹತ್ರದಲ್ಲಿ ಯಾರು ಮಾತಾಡಿದವರಲ್ಲ. ರಾಜ್ಕುಮಾರ್ಗೆ ನಾನು ಹೇಳೋರು, ಅವಡ ಹುಟ್ಟಿದವರು ಮಾಡಿದಾಗ ಪಾರ್ವತಮ್ಮನವ್ರಿಗೆ ಸ್ವಲ್ಪ ಕೋಪ ಬರುತ್ತೆ, ಆದ್ರೇನು ಅವ್ರೇನು ಕೋಪ ಬಂದ್ರು, ರಾಜ್ಕುಮಾರ್ ಇದ್ರು ನಮ್ಮ ಕಡೆ, ಇವ್ರು ನಿರ್ಮಾಪಕರು ಅವ್ರ ಕಲಾವಿದರು, ಅವ್ರ ಕಲಾವಿದರಿಗೆ ಸಪೋರ್ಟ್ ಯಾವಾಗಲೂ ಬೆಂಬಲ. ಅಕ್ಕ ಅವ್ರು ಬೈತಾ ಇರೋದು ಬೈಕಲ್ಲಿ ನಮ್ಗೆ ಏನು ಬೈದ, ಅದಾದ್ರೂ ಊಟ ಕೊಡಲೇಬೇಕಲ್ಲ. ನಾನು ಶೂಟಿಂಗ್ ಹೋಗ್ಬೇಕಾದ್ರೆ ಭಗವಾನ್ ಹೇಳೋರು, ಏ ನಾಳೆ ಬೇಗ ಬಂದ್ಬಿಡಪ್ಪ ನಿಂದೆ ಮೊದಲನೇ ಶಾಟ್, ಯಾರ ಪಿಕ್ಚರ್ ರೀ ಇದು ರಾಜ್ಕುಮಾರ್, ಮತ್ತೆ ರಾಜ್ಕುಮಾರ್ ಪಿಕ್ಚರ್ ಅವ್ರು ತೆಗೀತಾರೆ ನಂದೇ ಆಗ್ತಾ ಇದ್ದೀನಿ.
ಇಲ್ಲಪ್ಪ ನಿಂದೆ ಫಸ್ಟ್ ನಿಂದೆ ಫಸ್ಟ್ ಇಲ್ಲ ಇಲ್ಲ ಅವ್ರು ರಾಜ್ಕುಮಾರ್ಗೆ ಬಾಸ್ ವಾಟ್ ಟೈಮ್ ಶೂಟಿಂಗ್ ಅಂದ್ರೆ ಎನಿ ಟೈಮ್ ಅನ್ನೋರು ರೇ ಅವರೇ ನಿರ್ಮಾಪಕರು ಅವರೇ ಅಲ್ಲ ನೀನು ಯಾರು ಹೇಳ ನಾ ಎನಿ ಟೈಮ್ ಬರ್ತೀನಿ ಹೋಗಿರಿ ಅಂತ ಹೊಡ ಬಿಡುವೆ ಈಗಿನ ಹಲವಾರು ಅವರ ಜೊತೆಲಿ ನಡೆದಿದ್ದು ಇಂದ ನಮಗೆ ಈಗಲೇ ಇಲ್ಲಿ ಇಲ್ಲಿ ಈಗ ನಡೀತಾ ಇದ್ದಂಗಿದೆ ಅದನ್ನ ರಾಜಣ್ಣವ್ರನ್ನ ನಾವು ಕಳ್ಕೊಂಡಿಲ್ಲ ಅವ್ರು ಮಾಡಿರೋ ಅವ್ರು ಕೊಟ್ಟ ಆದರ್ಶಗಳನ್ನ ನಾವು ನೆನೆಸ್ಕೊಂಡು ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಕಷ್ಟ ಇದೆ ಆದ್ರೂ ಪ್ರಯತ್ನ ಪಡೋದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅವರಿಗೆ ಕರ್ನಾಟಕದ ಮೇಲೆ ಅಷ್ಟೊಂದು ಪ್ರೀತಿ ಕಲೆಯ ಬಗ್ಗೆ ಅಂತೂ ಅವರು ಇಡೀ ಜೀವನ ಇನ್ನೇನು ಹಣ ನೋಡ್ಲಿಲ್ಲ ಇನ್ನೇನು ನೋಡ್ಲಿಲ್ಲ ಜೀವನದಲ್ಲಿ ಬರೀ ಕಲೆ 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 ಆ ಚಿತ್ರ ಈ ಚಿತ್ರ ಅಂದ್ರೆ ಒಂದ್ ಸಂತೋಷ ಏನಪ್ಪ ಮಕ್ಕಳೆಲ್ಲ ಇಷ್ಟು ದೊಡ್ಡ ದೊಡ್ಡ ಕಲಾವಿದರಾದ್ರಲ್ಲ ಅಂತ ಒಂದು ಆಸೆ ಮಕ್ಳು ನೋಡೋ ಆಸೆ ಎಲ್ಲ ಅವ್ರ ಆಯ್ತು ತುಂಬಿತು ಅದರಿಂದ ಕರ್ನಾಟಕದಲ್ಲಿ ಎಲ್ಲಾ ರೀತಿಲೂ ಇವತ್ತು ನಾನು ನಿಂತಿದ್ದೀನಿ ಇವತ್ತು ನಾನು ಕರ್ನಾಟಕಕ್ಕೆ ಮೋಸ ಆದ್ರೆ ದ್ರೋಹ ಆದ್ರೆ ನಾನು ಬರೋದಕ್ಕೆ ಸಿದ್ಧ ಅಂತ ಅವರ ಎಲ್ಲಾ ಏನೇ ಅವರಲ್ಲಿ ಮಾನಸಿಕವಾಗಿ ಇದ್ರೂ ಬಂದೆ ಆ ಛಲ ಇತ್ತು ಅವ್ರಿಗೆ ಕನ್ನಡದ ಕಣ್ಮಣಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಕರ್ನಾಟಕದ ಅಷ್ಟೇ ಅಲ್ಲ ವಿಶ್ವದ ಎಲ್ಲರೂ ತಮ್ಮ ಅಭಿಮಾನ ತೋಡಿಕೊಳ್ಳುವಷ್ಟು ವಿಚಾರಗಳಿವೆ ಕಾರಣ ಅವರ ವ್ಯಕ್ತಿತ್ವ ಸರಳತೆ ಸಮಗ್ರತೆ ಮತ್ತು ಸ್ವಾಭಿಮಾನ ಅಷ್ಟೇ ನವರಸಭರಿತವಾಗಿರ್ತಕ್ಕಂಥ ವಿಚಾರಗಳನ್ನು ನಾಟಕದಲ್ಲಿ ತೋರಿಸಿ ಸಿನಿಮಾದಲ್ಲಿ ತಂದು ತಮ್ಮ ತಂಡವನ್ನೇ ರಚಿಸಿ ಸಹಸ್ರಾರು ಕಲಾವಿದರನ್ನ ಕನ್ನಡ ಸಾರಸ್ವತ ಲೋಕಕ್ಕೆ ತಂದುಕೊಟ್ಟಂತಹ ಮಹಾಪುರುಷ ಅವರ ಭಾವನೆಗಳನ್ನು ನಾವು ಅನೇಕ ಸಾರಿ ಹಂಚಿಕೊಂಡಿದ್ದೇವೆ ಇಡೀ ವಯಸ್ಸಿನಲ್ಲಿ ಅವರ ಸ್ಥಿತಿ ಮಗುವಿನಂತೆ ಇತ್ತು ಅವರು ಭಾವುಕರಾಗ್ತಿದ್ರು ಒಂದೊಂದು ಮಾತುಗೂ ಭಾವುಕರಾಗ್ತಿದ್ರು ಕಣ್ಣಂಚಿನಲ್ಲಿ ನೀರು ಬರ್ತಾ ಇತ್ತು ಹಾಗೆ ಯಾವುದೇ ಒಂದು ವಿಚಾರ ಯೋಗ ತೆಗೆದುಕೊಳ್ಳಿ ಧ್ಯಾನ ತೆಗೆದುಕೊಳ್ಳಿ ಮಕ್ಕಳ ಭಾವನೆಗಳನ್ನು ತೆಗೆದುಕೊಳ್ಳಿ ಇದನ್ನೆಲ್ಲ ನಾವು ಅನೇಕ ಸಾರಿ ಅವ್ರ ಜೊತೆಯಲ್ಲಿ ಹಂಚಿಕೊಂಡಿದ್ದೇವೆ ಒಂದು ನಿದರ್ಶನ ಚನ್ನಪಟ್ಟಣದಲ್ಲಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಬರುವಾಗ ನಮ್ಮ ಜೊತೆ ಒಳಗಡೆನೆ ಅವರು ಬಂದರು ಕಾರ್ನಲ್ಲಿ ಆಗ ನಾವು ಅಂಧ್ರ ಶಾಲೆಗೆ ಹೋದ್ವಿ ಆಗ ಮಕ್ಕಳನ್ನು ನೋಡಿ ಅವರು ತಬ್ಬಿಕೊಂಡು ಹತ್ತರು ದೇವರು ನಿಮಗೆ ಕಣ್ಣು ಕೊಟ್ಟಿದ್ದಾನೆ ನಾವು ಕಣ್ಣಿದ್ದು ಕೂಡ ಆಗಿವೆ ಆದ್ದರಿಂದ ನಮ್ಮ ಕಣ್ಣು ತೆರೆಸುವಂತ ದೇವರುಗಳು ಬರಬೇಕು ಮಹಾತ್ಮರುಗಳು ಬರಬೇಕು ಮಹಾಪುರುಷರು ಬರಬೇಕು ಅಂತ ಹೇಳಿ ಆ ಮಕ್ಕಳ ಜೊತೆಯೊಳಗೆ ಮಕ್ಕಳಾಗೋದು ಅವ್ರ ಜೊತೆಲೇ ಊಟ ಮಾಡಿದ್ರು ಪಾರ್ವತಮ್ಮನವರು ಅವ್ರ ಮಕ್ಕಳು ಎಲ್ಲರೂ ಸಹ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಸಮಯ ಓದದೆ ಗೊತ್ತಾಗಲಿಲ್ಲ ಅವರಿಗೆ ಆಗ ಅವರು ಹೇಳ್ತಾ ಇದ್ರು ಜಗತ್ತಿನಲ್ಲಿ ನಾವೆಷ್ಟು ಭಾಗ್ಯವಂತರು ಭಗವಂತ ದೇವ್ ಎಲ್ರಿಗೂ ಎಲ್ಲವನ್ನೂ ಸಹ ಕೊಟ್ಟಿದ್ದಾನೆ ಆದ್ದರಿಂದ ನಾವು ಆ ಭಗವಂತನನ್ನು ಕಾಣುವಂಥ ಪ್ರಯತ್ನಗಳು ಮಾಡಬೇಕು ಹಾಗೆ ಅಂತ ಹೇಳ್ತೀವಿ ನಾಟಕದ ವಿಚಾರದಲ್ಲಿ ಅಷ್ಟೇ ಅಲ್ಲ ಸಿನಿಮಾದ ವಿಚಾರಗಳಿಗೆ ಬಂದಾಗ ಎಲ್ಲ ಪಾತ್ರಗಳಿಗೂ ಸಹ ಜೀವ ತುಂಬದಂಥವ್ರವ್ರು ಕಲಾರಸವನ್ನು ತುಂಬದಂಥವ್ರವ್ರು ಯಾವುದೇ ಪಾತ್ರದಲ್ಲೂ ಬೇಡ್ರ ಕಣ್ಣಪ್ಪ ಇರ್ಬೋದು ಹರಿಶ್ಚಂದ್ರ ಇರ್ಬೋದು ಮತ್ತೆ ರಾಜನ ದರ್ಬಾರಗಳಲ್ಲಿ ಅವ್ರು ಮಾಡ್ತಾ ಇದ್ದಂಥ ಪಾತ್ರಗಳು ನಟನೆಗಳನ್ನು ನೋಡಿದಾಗ ಇವರೇ ಅದಕ್ಕೆ ನಟನೆಗಳನ್ನು ತುಂಬಿದ್ರೇನೋ ಅನ್ನಿಸ್ತಾ ಇತ್ತು ಹಾಗಾಗಿ ಅಂಥ ಒಬ್ಬ ಮಹಾಪುರುಷ ಕರ್ನಾಟಕದ ಕನ್ನಡ ಸಾರಸ್ವತ ಲೋಕಕ್ಕೆ ತಮ್ಮದೇ ಆದಂಥ ವಿಚಾರವನ್ನು ವಿಚಾರಧಾರೆಯನ್ನು ಪಾತ್ರಗಳನ್ನು ಜೀವಕಲೆಯಾಗಿ ತುಂಬಿ ಜೀವರಸವಾಗಿ ಅನುಭವಿಸಿದಂಥವ್ರವರು ಅವರ ಅಗಲುವಿಕೆ ಬಹಳ ಜನಕ್ಕೆ ನೋವನ್ನು ತಂದಿದೆ ಆದರೆ ಅವರು ಮಾಡಿದಂಥ ಪಾತ್ರಗಳು ಅಭಿನಯಗಳು ಅವರ ಒಂದೊಂದು ನುಡಿಮುತ್ತುಗಳು ಅವರ ಒಂದೊಂದು ಭಾವನೆಗಳನ್ನು ಹೇಳ್ತಾ ಇದ್ದಂಥ ಧಾಟಿ ಅದನ್ನು ನೆನೆಕೊಳ್ಳತಕ್ಕಂಥದ್ದು ಹಾಗಾಗಿ ಅವರ ಚಿಂತನೆಗಳನ್ನು ಹಂಚಿಕೊಳ್ಳುವಂಥದ್ದಕ್ಕೆ ನಮ್ಮ ಈ ಸಂಸ್ಥೆಯವರು ಮಾಡಿರ್ತಕ್ಕಂಥ ಪ್ರಯತ್ನ ಬಹಳ ಅಮೋಘವಾಗಿರ್ತಕ್ಕಂಥದ್ದು ಕನ್ನಡ ನಾಡಿನ ಜನತೆಗೆ ನೀವು ಕೊಡ್ತಕ್ಕಂಥ ಕಾಣಿಕೆ ಏನಿದೆ
ಕೊಡುಗೆ ಏನಿದೆ ಇದು ಶಾಶ್ವತವಾಗಿ ನೂರಾರು ವರ್ಷ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೆನೆಸುವಂಥದ್ದು. ಹಾಗೆ ಅವರ ಪಾತ್ರಗಳನ್ನು ನೋಡಿ ಈ ಜೀವನದ ಸಮಸ್ಯೆಗಳನ್ನು ಮರೆಯುವಂಥ ಅನೇಕ ಗಳಿಗೆಗಳನ್ನು ಜನತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಜನಮನದಲ್ಲಿ ಶಾಶ್ವತವಾಗಿ ಉಳಿಯುವಂಥ ಕೆಲಸನ ಸಂಸ್ಥೆಯವರು ಮಾಡ್ತಿದ್ದೆ, ಅದನ್ನು ನೆನೆಕೊಳ್ಳತಕ್ಕಂಥದ್ದು. ಹಾಗಾಗಿ ಅವರ ಚಿಂತನೆಗಳನ್ನು ಹಂಚಿಕೊಳ್ಳುವಂಥದ್ದಕ್ಕೆ ನಮ್ಮ ಈ ಸಂಸ್ಥೆಯವರು ಮಾಡಿರ್ತಕ್ಕಂಥ ಪ್ರಯತ್ನ ಬಹಳ ಅಮೋಘವಾಗಿರ್ತಕ್ಕಂಥದ್ದು. ಕನ್ನಡ ನಾಡಿನ ಜನತೆಗೆ ನೀವು ಕೊಡ್ತಕ್ಕಂಥ ಕಾಣಿಕೆ ಏನಿದೆ, ಕೊಡುಗೆ ಏನಿದೆ, ಇದು ಶಾಶ್ವತವಾಗಿ ನೂರಾರು ವರ್ಷ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೆನೆಸುವಂಥದ್ದು. ಹಾಗೆ ಅವರ ಪಾತ್ರಗಳನ್ನು ನೋಡಿ ಈ ಜೀವನದ ಸಮಸ್ಯೆಗಳನ್ನು ಮರೆಯುವಂಥ ಅನೇಕ ಗಳಿಗೆಗಳನ್ನು ಜನತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಜನಮನದಲ್ಲಿ ಶಾಶ್ವತವಾಗಿ ಉಳಿಯುವಂಥ ಕೆಲಸನ ಸಂಸ್ಥೆಯವರು ಮಾಡ್ತಿದ್ರಿ. ರಾಜ್ಕುಮಾರ್ ಅವರು ಒಮ್ಮೆ ನಮ್ಮಲ್ಲಿ ಬಂದು ಅಮೆರಿಕಕ್ಕೆ ಹೋಗಬೇಕು ಅಂತ ಹೇಳಿದಾಗ ನಾವು ಎರಡೇ ದಿವಸದಲ್ಲಿ ಅವರನ್ನು ಅಮೆರಿಕಕ್ಕೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಾಗ ಅಮೆರಿಕದಿಂದ ಬಂದ ಮೇಲೆ ನೇರ ನಮ್ಮ ಮಠಕ್ಕೆ ಬಂದರು. ಬಂದು ಹೇಳಿದ್ರು, ಚುಂಚನಗಿರಿ ಸ್ವಾಮಿಗಳು ಕರ್ನಾಟಕದಲ್ಲಿ ಪರಿಚಯ ಇಲ್ಲ, ಅವ್ರ ಪರಿಚಯ ಏನಾದರೂ ಬೇಕು ಅಂತ ಹೇಳಿದ್ರೆ ಅಮೆರಿಕದಲ್ಲಿ ಮನೆ ಮನೆಗಳಲ್ಲಿ ಅವರು ಹೋದಂಥ ಸಮಯದಲ್ಲಿ ನಾವು ಹೋದಂಥ ಸಮಯದಲ್ಲಿ ಅವರಿಗೆ ನಮಗೆ ನಿಮ್ಮ ಕ್ಯಾಸೆಟ್ಗಳನ್ನು ಹಾಕಿ ತೋರಿಸ್ತಾ ಇದ್ರು. ಆಗ ಹೊರಗಡೆ ಇಷ್ಟು ಪ್ರಸಿದ್ಧವಾಗಿರುವಂಥ ಸ್ವಾಮಿಗಳು ಇಲ್ಲಿ ಪ್ರಸಿದ್ಧಿ ಜಾಸ್ತಿ ನಾವು ಮಾಡಿಕೊಳ್ಳಿಲ್ವಲ್ಲ ಹಾಗೆ ಅಂತ ಹೇಳ್ತಿದ್ರು. ಹಾಗಾಗಿ ನಮ್ಮ ಬಗ್ಗೆ ಹೆಚ್ಚಿನದಾಗಿ ತುಂಬ ಒಳ್ಳೆ ಭಾವನೆಗಳನ್ನು ಇಟ್ಕೊಂಡಿದ್ದಂಥ ಅವರು, ಹಾಗೆ ನಮ್ಮ ಭಾವನೆಗಳಿಗೆ ಬಹಳ ಸ್ಪಂದಿಸ್ತಾ ಇತ್ತು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಹಾಗೆ ಹಾಸ್ಟೆಲ್ಗಳಿಗೆ ಕರ್ಕೊಂಡು ಹೋದಂಥ ಸಮಯದಲ್ಲಿ ಅವರು ಚುಂಚನಗಿರಿಗೆ ಬಂದಿದ್ದಾಗ ಆ ಮಕ್ಕಳಿಗೆ ಹೇಳ್ತಾ ಇದ್ರು, ನೀವು ಭಾಗ್ಯವಂತರು ಹಾಗೆ ಅಂತ. ಹೃದಯ ತುಂಬಿ ನೋಡುವಂಥ ಭಾವನೆಗಳು, ಕಣ್ಣು ತುಂಬಿ ನೋಡುವಂಥ ಭಾವನೆಗಳು, ಹಾಗೆ ಅವರ ಮನಸ್ಸನ್ನು ಹೃದಯವನ್ನು ಕಣ್ಣನ್ನು ತುಂಬ್ಕೋತಾ ಇದ್ರು. ಪ್ರತಿಯೊಂದು ವಸ್ತುವಿನಲ್ಲೂ ಸಹ, ಸಚರಾಚರ ವಸ್ತುಗಳಲ್ಲೂ ಸಹ ಅವರು ಆ ದೈವಿ ಭಾವನೆಯನ್ನು ನೋಡಿ ಆನಂದ ಪಡ್ತಾ ಇದ್ದಂಥ ಮಹಾಪುರುಷ. ಆ ದೃಷ್ಟಿಯಿಂದ ಅವರನ್ನು ಸದಾಕಾಲ ಅವರು ಜೀವಂತವಾಗಿ ಜ್ವಲಂತವಾಗಿ ಅವರ ವಿಚಾರಗಳು ಇರಬೇಕು, ಆ ಸಾಧನೆ ನೀವು ಮಾಡ್ತಿದ್ದೀರಿ, ತುಂಬ ಒಳ್ಳೆ ಕಾರ್ಯಕ್ರಮ. ಹಾಗೆ ರಾಜ್ಕುಮಾರ್ ಅವರ ಒಂದೊಂದು ಪಾತ್ರನೂ ಸಹ ವರ್ಣಿಸ್ತಾ ಹೋದರೆ ದಿನಗಳು ಸಾಲದಿಲ್ಲ. ಕರ್ನಾಟಕದ ಎಲ್ಲ ಜನತೆಯೂ ಸಹ, ಹಳ್ಳಿ ಜನ ರಾಜ್ಕುಮಾರ್ ಚಿತ್ರ ಬಂದಿದೆ ಅಂತ ಹೇಳಿದ್ರೆ ಮಳೆಯಲ್ಲೂ ಸಹ ಗೋಣಿಚೀಲನ್ನು ತಲೆ ಮೇಲೆ ಹಾಕ್ಕೊಂಡು ರಾತ್ರಿ 2 ಗಂಟೆ 3 ಗಂಟೆ ಒಳಗೆ ತಂಡವಾಗಿ ಹೋಗ್ತಾ ಇದ್ದದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಹಾಗಾಗಿ ಒಂದೊಂದು ಸಿನಿಮಾದಲ್ಲೂ ಹೋಗಿ ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಬರ್ತಕ್ಕಂಥದ್ದನ್ನ ನಾವು ಹೊಡೆದೇವೆ. ಒಂದಲ್ಲ ಒಂದು ದಿವಸ ಹೋಗ್ತಕ್ಕಂಥವ್ರಿಗೆ, ಆದರೆ ಹೋಗೋದಕ್ಕೆ ಮುಂಚೆ ನಾವು ಬಾಳಷ್ಟು ದಿವಸ ಯಾವ ರೀತಿ ಬಾಳದಿದೆ ಅಂತಕ್ಕಂಥದ್ದನ್ನ ತೋರಿಸ್ಬೇಕು. ಹಾಗೆ ಬಾಳಿ ಬದುಕಿದಂಥವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರು ಸದಾಕಾಲ ಅವರ ಒಂದು ಸ್ಮರಣೆ ಜನಮನದಲ್ಲಿ ಇವತ್ತು ಇದೆ, ನಾಳೆಗೂ ಇರಬೇಕು, 100 ವರ್ಷಗಳ ಕಾಲ ಇರಬೇಕು. ಹಾಗೆ ಜನಗಳಿಗೆ ಇಂಥ ಕೊಡುಗೆಯನ್ನು ಕೊಟ್ಟಂಥ ಮಹಾಪುರುಷ ಅವರು ಕೀರ್ತಿಶೇಷರಾಗಿ ಇನ್ನು 100 ವರ್ಷ ಉಳಿಯುವಂಥ ಭಾಗ್ಯ ನಿಮ್ಮ ಮುಖೇನ ಕೊಡಲಿ ಅಂತ ಹೇಳಿ ತುಂಬ ಹೃದಯದಿಂದ ಹಾರೈಸ್ತೇವೆ. ನಾನಿವತ್ತು ಕೂತಿರೋದು ನನ್ನ ಹಿರಿಯಣ್ಣ, ಇಡೀ ಕನ್ನಡ ನಾಡಿಗೆ ಅಣ್ಣ, ನಮ್ಮ ರಾಜಣ್ಣ. ಅವ್ರ ಬಗ್ಗೆ ಮಾತಾಡೋದಕ್ಕೆ ರಾಜಣ್ಣ, ಆ ಹೆಸರಿನಲ್ಲೇ ಎಷ್ಟು ಜೇನಿದೆ ಅಲ್ಲ, ಎಂಥ ಮಧುರವಾಗಿದೆ ಅಲ್ಲ. ಅವ್ರ ಮನಸ್ಸು ಅಷ್ಟೇ ಮಧುರ, ಅಷ್ಟೇ ಅವ್ರ ಹೃದಯ. ಆ ಹೃದಯದೊಳಗೆ ಯಾರ್ಯಾರು ಜಾಗ ಸಿಕ್ಕಿತ್ತು, ಇಡೀ ಕರ್ನಾಟಕ ಜನಕ್ಕೆ ಸಿಕ್ಕಿದೆ. ನಾವೆಲ್ಲರೂ ರಾಜಣ್ಣ ಅವ್ರ ಹೃದಯದಲ್ಲಿ ಇದ್ದೀವಲ್ಲ ಅಂತ ನೀವು ಹೇಳ್ಬೋದು, ಆದರೆ ಆ ಹೃದಯದಲ್ಲೂ ಕೆಲವು ಸ್ಪೆಷಲ್ ಜಾಗಗಳಿತ್ತಲ್ಲ, ಆ ಜಾಗದಲ್ಲಿ ಅವಕಾಶ ಸಿಕ್ಕಿದವ್ರಿಗೆ ಅವರ ಒಡನಾಟ ಅದೆಷ್ಟು ಖುಷಿ ಕೊಟ್ಟಿದೆ ಅಂದರೆ, ಇವತ್ತಿಗೂ ರಾಜಣ್ಣ ನಮ್ಮೊಂದಿಗೆ ಇಲ್ಲ ಅಂತ ಅನ್ನಿಸ್ತಾ ಇಲ್ಲ. ನನ್ನ ರಾಜಣ್ಣನ ಒಂದು
ಒಳನಾಟ 4 ದಶಕ ಆಗ್ತಾ ಬರ್ತಾ ಇದೆ, 40 ವರ್ಷದ ಹತ್ತತ್ರ. ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ, ಪಾಲಿಟೆಕ್ನಿಕಲ್ಲಿ ನಾನು ಸಿನಿಮಾಟೋಗ್ರಫಿ ಓದ್ತಿದ್ದಾಗ ಬೆಂಗಳೂರು ನಾಗೇಶ್ ಅಂತ ಇವಾಗ ನಟ ನಿರ್ದೇಶಕ, ಅವ್ರ ಹೆಸರು ನೀವೆಲ್ಲ ಕೇಳಿದ್ದೀರಿ, ಅವರು ನನಗೆ ಸೀನಿಯರ್ ಆಗಿದ್ದರು. ನಾವೆಲ್ಲ ಒಟ್ಟಿಗೆ ನಾಟಕ ಆಡ್ತಿದ್ವು. ಅವರು ಸಿನಿಮಾಟೋಗ್ರಫಿ ಕೋರ್ಸ್ ಮುಗಿಸಿ ಸಿನಿಮಾ ಇಂಡಸ್ಟ್ರಿ ಎಂಟರ್ ಆಗಿದ್ದರು. ತುಂಬಿದ ಕೊಡ ಅನ್ನೋ ಒಂದು ಸಿನಿಮಾ ರಾಜಣ್ಣ ಲೀಲಾವತಿಯವರೆಲ್ಲ ಪಾರ್ಟ್ ಮಾಡಿದ್ವಿ. ಇನ್ನು ನಾಟಕದಲ್ಲಿ ಪಾರ್ಟ್ ಮಾಡ್ತಿದ್ದವ್ರು ನಾವು. ನಾಗೇಶ್ ಅನ್ನೋ ನಮ್ಮನೇ ಆರ್ಟಿಸ್ಟ್ ಇದ್ದರೆ ಅವಾಗ ಹತ್ತಿರ ಹೋಗ್ಬೋದು ಅಂತ. ಸೊ ನಾಗೇಶನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಈ ಥರ ಬರ್ತೀವಿ ಅಂತ. ಬಾ ಬಾ ಬಾ, ಖಂಡಿತ ಬಾ, ಅದಕ್ಕೇನಂತೆ ಅಂದ. ನಾನು ನನ್ನ ಸ್ನೇಹಿತರು ಕೆಲವರು ಹೈಲೈಟ್ಸ್ ಹೋಟ್ಲಿಗೆ ಹೋದ್ವು. ನಾಗೇಶನ್ನ ಭಾಳ ವಿಶ್ವಾಸವಾಗಿ ಮಾತಾಡ್ಸೋದು. ನಾಗೇಶ ನಮ್ಮದು 3 ವರ್ಷ ಜೊತೆ ಇದ್ರೂ ಅವನು ಯಾಕೆ ಅವತ್ತಷ್ಟು ವಿಶ್ವಾಸವಾಗಿ ಮಾತಾಡ್ಸೋದು? ಸ್ನೇಹ ಇದ್ದಿದ್ದು ಒಂದು, ಇನ್ನೊಂದು ಅವನಿಂದ ಒಂದು ದೊಡ್ಡ ಕೆಲಸ ಆಗಬೇಕಾಗಿತ್ತಲ್ಲ, ರಾಜಣ್ಣ ಅವ್ರನ್ನ ಪರಿಚಯ ಮಾಡಿಸೋದು. ಕರ್ಕೊಂಡೋಗಿ ನಾಗೇಶ್ ಕರ್ಕೊಂಡೋಗಿ ರಾಜಣ್ಣ ಅವರು ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದರು. ಸ್ನಾನ ಗಿನ ಮಾಡಿ ಇನ್ನೆಲ್ಲೋ ಸಂಜೆ ಹೊರಡಬೇಕಾಗಿತ್ತು. ಅದೇ ಶುಭ್ರ ಪಂಚೆ ಶುಭ್ರ ಶರ್ಟು ಹಾಕ್ಕೊಂಡು ಈಚೆ ಬಂದರು. ನಾಗೇಶ್ ಇದ್ದನು, ರಾಜಣ್ಣ ಇವರು ನಾರಾಯಣ ಸ್ವಾಮಿ ಅಂತ ಸಿನಿಮಾಟೋಗ್ರಫಿ ಓದ್ತಾ ಇದ್ದಾರೆ, ನನಗೆ ಜೂನಿಯರ್ ಆಗಿದ್ದರು, ನಾಟಕಗಳಲ್ಲಿ ಪಾರ್ಟ್ ಮಾಡ್ತಾನೆ, ಪರವಾಗಿಲ್ಲ ನಾಟಕದಲ್ಲೂ ಹಾಗೆ. ನನಗೆ ಮರೆಯೋಕ್ಕಾಗಲ್ಲ, ಮರೆಯೋಕ್ಕಾಗಲ್ಲ, ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ಬೋದು. ಹತ್ತಿರ ನಿಂತಿದ್ದೆ, ಕೆನ್ನೆ ಸವರಿದ್ರು, ನಾಟಕದಲ್ಲಿ ಪಾರ್ಟ್ ಮಾಡ್ತೀರಂತೆ, ನಾನು ಕಂಪ್ನಿ ನಾಟಕದಲ್ಲಿ ಬಂದಿದ್ದು, ಆ ನಾಟಕ ಅನ್ನೋದು ಭಾಳ 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 ಸಂತೋಷ ಕೊಡುತ್ತೆ ಅಂದರು. ಆ ಒಂದು ಸ್ಪರ್ಶ ಇತ್ತಲ್ಲ, ಆ ಒಂದು ಸ್ಪರ್ಶ ಮರೆಯೋಕ್ಕಾಗಲ್ಲ. ಆ ಥರದ್ದು ಸ್ಪರ್ಶ ನನಗಿನ್ನೂ ಸಿಕ್ಕಿಲ್ಲ. ನಾನು ಅವ್ರನ್ನ ಹೊಗಳಬೇಕು, ಅವ್ರ ಬಗ್ಗೆ ಮಾತಾಡಬೇಕು ಅಂತಲ್ಲ, ಅವರ ವ್ಯಕ್ತಿತ್ವ, ಅವರ ಪ್ರೀತಿ ವಿಶ್ವಾಸ ಇಡೀ ಅವರ ಶರೀರದಲ್ಲಿ ಅವ್ರ ಮನಸ್ಸಲ್ಲಿ ಹೇಗೆ ತುಂಬಿತ್ತು ಅನ್ನೋದಕ್ಕೋಸ್ಕರಿಸ್ಬೇಕು. ನಾಟಕದವರಾಗಿ ಗಂಗಾಧರ ಈಶ್ವರನ ಪಾರ್ಟು ನೀವು ಮನ್ಮಥನ ಪಾರ್ಟ್ ಮಾಡಬೇಕು ಅಂತ ಹೇಳಿದ್ರು. ನಮಗೆ ಪಾರ್ಟ್ ಯಾವುದಾರ ಆಗಲಿ, ಸಿನಿಮಾದಲ್ಲೊಂದು ಅವಕಾಶ ಸಿಕ್ತಿದೆಯಲ್ಲ, ಯಾರ್ಯಾರು ಇರ್ತಾರೆ ಅಂತ ಕೇಳಿದ್ರು. ರಾಜ್ಕುಮಾರು, ಜಯಂತಿಯವರು, ನರಸಿಂಹರಾಜು, ದ್ವಾರಕೀಶು ಅಂದರು. ಯಾವಾಗ ಬರಬೇಕು ಸರ್ ಅಂತವ್ರು. ಸಂಜೆ ಹೊತ್ತಿಗೆ ಬಂದರೆ ಸಾಕು ಕಲಾಕ್ಷೇತ್ರದಲ್ಲಿ, ಸಂಜೆ ಯಾವನ ಹೋಗ್ತಾನೆ, ಮಧ್ಯಾಹ್ನ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದು ಅಲ್ಲಿ ನೋಡ್ಬೇಕಲ್ಲ. ನಾವು ಪಾರ್ಟ್ ಇರ್ತಾನೆ, ಸಿನಿಮಾ ನಟರು ದೊಡ್ಡ ದೊಡ್ಡವ್ರ ಜೊತೆ ಇರ್ತೀವಿ ಅಂತ. ಅಲ್ಲಿ ಎಲ್ಲರೂ ಶೂಟಿಂಗು ನಡೀತಿತ್ತು, ಆ ಶೂಟಿಂಗ್ ನಡೆಯೋದು ನೋಡ್ತಾ ಇದ್ವಿ. ಮಧ್ಯ ಶೂಟಿಂಗಲ್ಲಿ ವಿರಾಮ, ಇನ್ನೊಂದು ಶಾರ್ಟ್ ತೆಗಿಯೋಕ್ಕೆ ಮುಂಚೆ ಬ್ರೇಕ್ ಇರ್ತದಲ್ಲ, ಆವಾಗ ರವೀಂದ್ರ ಕಲಾಕ್ಷೇತ್ರದ ಸ್ಟೇಜ್ ಮೇಲೆ ನರಸಿಂಹರಾಜನ ಬಾಲಣ್ಣ ರಾಜಣ್ಣ ಎಲ್ಲ ಕೂತ್ಕೊಂಡು ಹೊರಟೆ ಹೊಡೆಯೋರು, ದ್ವಾರಕೀಶ ಎಲ್ಲ ಇರ್ತಿದ್ರು. ಸೊ ನಾನು ಗಂಗಾಧರನು ಸ್ಟೇಜ್ ಮೇಲೆ ಹೊರಟೋಗಿದ್ದು, ಏನು ಭಾಳ ಭಾಳ ವರ್ಷದಿಂದ ಪರಿಚಯ ಇದ್ದಂಗೆ ರಾಜಣ್ಣನ ಹೆಗಲ ಮೇಲೆ ಹಾಕ್ಕೊಂಡು ನಾವು ಮಾತು. ಅಲ್ಲಿ ಯಾರೂ ಬೇಡ ಅನ್ನಲಿಲ್ಲ, ಯಾರೂ ದೂರ ಹೋಗಯ್ಯ ಅನ್ನಲಿಲ್ಲ. ಕೈ ಇಟ್ಟು ಮಾತಾಡ್ತಿದ್ದಾಗ ಒಂದ್ಸಲ ರಾಜಣ್ಣ ತಲೆ ಎತ್ತು ನೋಡಿದ್ರು, ನಾನು ಕೈ ಇಟ್ಕೊಂಡು ಮಾತಾಡ್ತಿದ್ದೆ, ಸುಮ್ಮನೆ ಒಂದ್ಸಲ ನಕ್ಕರು, ಆಮೇಲೆ ಅಂದರು ಗೊತ್ತು ಏನು ಕೇಳ್ತಾರೆ ಅಂತ. ಈ ಥರ ಇಲ್ಲಿ ನಾಟಕ ದೃಶ್ಯ ಬರುತ್ತಂತೆ, ಪಾರ್ಟ್ ಮಾಡೋಕ್ಕೆ ಬಂದಿದ್ದೀವಿ. ನನ್ನ ಹೆಸರು ಇದು, ನಾನು ಮನ್ಮಥನ ಪಾರ್ಟ್ ಮಾಡ್ತೀನಿ, ಅವರು ಈ ಗಂಗಾಧರ ಈಶ್ವರನ ಪಾರ್ಟ್ ಮಾಡ್ತಾರೆ ಅಂದ. ಮನ್ಮಥ ಒಳ್ಳೆ ಮಣ್ಣು ಮೆತ್ತದಂಗಿದೆಯಪ್ಪ, ಬಂಗಾರವಾಗಿ ಕಾಣಿಸ್ತಿದ್ದಿ ಅಂದರು. ನಾನು ಹೇಳಿದೆ, ನಿಮ್ಮ ಕೈ ನಾ ಮರೆಯಲ್ಲ, ತುಂಬಿದ್ಕೊಳ್ಳ ಶೂಟಿಂಗಲ್ಲಿ ನಾಗೇಶ್ ಅವ್ರ ಜೊತೆ ಬಂದಾಗ ನೀವು ನನಗೆ ಆಶೀರ್ವಾದ ಮಾಡಿದ್ರಿ, ಇದೇ ಮೊದಲನೇ ಸಲ ನಾನು ಸಿನಿಮಾ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದು, ನನಗೆ ಆಶೀರ್ವಾದ ಬೇಕು ಅಂದೆ. ಆವತ್ತು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು, ಮನ್ಮಥನಾಗಿ ಬಂದಿದ್ದೀರಿ. ಯಾವ ಧ್ವನಿ ಇಲ್ಲ ಅಂದರು, ಮನ್ಮಥನ ಪಾರ್ಟಿಯಿಂದ ಶುರುವಾಯಿತು, ಮನ್ಮಥನಿಗೂ ಪ್ರಣಯಿಗೂ ಸಂಬಂಧ ಅಂತ ಕಾಣುತ್ತೆ, ಇಡೀ ಕರ್ನಾಟಕ ಪ್ರಣಯ ರಾಜ ಅಂತ ಕರೆಯುತ್ತೆ. ಈ ಪ್ರಣಯ ರಾಜ ಅಂತ ಟೈಟ್ಲ್ ಕೊಟ್ಟಾಗಲೂ ಒಂದ್ಸಲ ರಾಜನ ಹತ್ರ ಹೋದೆ, ರಾಜನ ಹಿಂಗೆ ಟೈಟ್ಲ್ ಕೊಟ್ಟಿದ್ದಾರೆ ಅಂದೆ. ಆ್ಯಪ್ಟ್ ಆಗಿದೆ, ಮನ್ಮಥ ಅಲ್ವೇ ನೀವು ಅಂದರು. ಆ ಸ್ನೇಹ, ಆ ಪ್ರೀತಿ ಎಲ್ಲಿ ಹೋಗುತ್ತದಲ್ಲ, ಆ ನೆನೆಸ್ಕೊಂಡಷ್ಟು ನಮಗೆ ಏನು ಹೇಳ್ತಾ ಹೋಗಬೇಕು. ಬಹುಶಃ ನಾವು ಹೇಳ್ತಾ ಹೋದರೆ ಒಬ್ಬೊಬ್ಬ ಕಲಾವಿದನು ರಾಜಣ್ಣನ ಬಗ್ಗೆ ಮಾತಾಡಬೇಕು ಅಂದರೆ 15 ದಿವಸ, 1 ತಿಂಗಳು ಕಂಟಿನ್ಯೂಸ್ ಮಾತಾಡಿದ್ರೂ ಮುಗಿಯಲ್ಲ. ಲಗ್ನಪತ್ರಿಕೆ ಇದೆಯಲ್ಲ, ಆದಮೇಲೆ ಮಧುರ ಮಿಲ್ನ ನಾನು ನನ್ನ ಎಂಟ್ರಿ ಆ್ಯಸ್ ಎ ಹೀರೋ, ಅದಾದಮೇಲೆ ಕಲ್ಪವೃಕ್ಷ ಅನ್ನೋ ಸಿನಿಮಾ,
ಅದಾದಮೇಲೆ ಚಿಕ್ಕಮ್ಮ ಅಂತ ಒಂದು ಮದ್ರಾಸ್ ಸಿನಿಮಾ ಅವರು ಚಿಕ್ಕಮ್ಮ ಅನ್ನೋ ಸಿನಿಮಾಲಿ ಜಯಂತಿಯವರು ನಾನು ಅಣ್ಣ ಅಕ್ಕ ತಮ್ಮನ ಪಾರ್ಟು ಅದರಲ್ಲಿ ರಾಜಣ್ಣ ಒಂದು ಗೆಸ್ಟ್ ರೋಲ್ ಕೊನೆಯಲ್ಲಿ ಬರ್ತಾರೆ ಜಯಂತಿ ಅವರ ಇದಕ್ಕೆ ಬರ್ತಾರೆ ಬಹುಶಃ ರಾಜಣ್ಣ ಗೆಸ್ಟ್ ರೋಲ್ ಮಾಡಿದ್ದು ಭಾಳ ಭಾಳ ಅಪರೂಪ ಅಥವಾ ಅದು ಒಂದೇನೇನೋ ಗೊತ್ತಿಲ್ಲ ಯಾಕೆಂದರೆ ಪ್ರೊಡ್ಯೂಸರು ಆ್ಯಂಡ್ ಇವರು ಡೈರೆಕ್ಟ್ರು ಕ್ಯಾಮ್ರಾಮನ್ ಒಬ್ಬರೇ ಆಗಿದ್ದರು ಸಂಪತ್ ಅಂತ ಅವ್ರ ಮೇಲಿನ ವಿಶ್ವಾಸಕರ ಮಾಡಿದ್ದು ಸೊ ಅದರ ಶೂಟಿಂಗ್ ನಡೆಯುವಾಗ ರಾಜಣ್ಣ ಬಂದಾಗ ಲಗ್ನಪತ್ರಿಕೆ ಆದಮೇಲೆ ನಾನು ಅವ್ರು ನೋಡ್ತಾ ಇದ್ದಿದ್ದಾಗಲೇ ಹೊಸಬ ಶ್ರೀನಾಥ್ ಅಂತ ಬಂದಿದ್ದಾನೆ ಅವ್ರ ಕಿವಿಗೂ ಬಿದ್ದಿತ್ತು ಮದ್ರಾಸ್ ವೀನಸ್ ಸ್ಟುಡಿಯೋಲಿ ಶೂಟಿಂಗು ನೋಡಿದ್ರು ನಾನು ಹೇಳಿದೆ ನಮಸ್ಕಾರ ಶ್ರೀನಾಥ್ ಅಂದರು ಹೌದು ನಾ ಶ್ರೀನಾಥು ನಿಮ್ಮ ಜೊತೆ ಪಾರ್ಟ್ ಮಾಡ್ತಾ ಇದ್ದೀನಿ ಸಂತೋಷ ಅಯ್ಯೋ ನಮಗೆ ಭಾಳ ಸಂತೋಷ ಆಗಬೇಕದು ಹೊಸಬ್ರ ಜೊತೆ ಮಾಡೋಕ್ಕೆ ಅಂದರು ನಾ ಹೊಸಬಲ್ಲ ಭಾಳ ಹಳಬ ಅಂದೆ ಹೇಗೆ ಅಂದರು ನಾನು ನಿಮ್ಮ ಜೊತೆ ಈಗಾಗಲೇ ಪಿಚ್ಚಲ್ಲಿ ಮಾಡಿದ್ದೀನಿ ಮರೆತುಬಿಟ್ರಲ್ಲ ನೀವು ಅಂದೆ ಏನು ಭಾಳ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಯಾವುದು ಅಂದರು ಲಗ್ನಪತ್ರಿಕೆ ಅಂದೆ ಆ ಕ್ಷಣದಲ್ಲಿ ಒಂದು ಸಲ ಹಿಂಗೆ ನೋಡಿ ಮನ್ಮಥ ಅಂದರು ಜ್ಞಾಪಕ ಶಕ್ತಿ ಹೌದು ಅಂದೆ ಭಾಳ ಸಂತೋಷ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಎಲ್ಲ ಬೇಕಾದಷ್ಟು ಹೇಳ್ಕೊಟ್ರು ಅದಕ್ಕೆ ಶೂಟಿಂಗ್ ಹೋಗೋಣ ಅಂದರು ಅವರು ಕೃಷ್ಣನ ವೇಷ ಹಾಕ್ಕೊಂಡಿದ್ದಾರೆ ಕಿರೀಟ ಎಲ್ಲ ಹಾಕ್ಕೊಂಡು ನಾನು ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಬಾರ್ದು ಇಲ್ಲಿ ನಮ್ಮ ಇದರಲ್ಲಿ ನಾನು ಕೃಷ್ಣ ಪಾತ್ರಧಾರಿ ನೀವು ನಾರದನ ಪಾತ್ರಧಾರಿ ಇಬ್ಬರು ನಾವು ಆ ವೇಷಭೂಷಣ ಹಾಕ್ಕೊಂಡಿದ್ದೀವಿ ಇವ ಮಾಡಿದ್ರೆ ನಾನು ನಿಮಗೆ ನಮಸ್ಕಾರ ಮಾಡಬೇಕು ನೀವು ನನಗೆ ಮಾಡಬಾರ್ದು ಅಲ್ಲೇ ಒಂದು ಸ್ವಲ್ಪ ತಿಕ್ಕಾಟ ನಮಗೆ ನೀವು ನಮ್ಮ ದೊಡ್ಡವರು ನಾವು ಯಾಕೆ ಮಾಡಬಾರ್ದು ಅದು ಕೂಸೆ ನಾ ಹೇಳ್ದಂಗೆ ಕೇಳಿ ಇವಾಗ ಬೇಡ ಆಮೇಲೆ ಬೇಕಾದ್ರೆ ಮಾಡೋದು ಅಂತ ನಾನು ಹೇಳಿದೆ ನಾ ಮೊದಲನೇ ಡೈಲಾಗ್ ಹೇಳಬೇಕಾದ್ರೆ ನಾನು ನಾನು ನಮಸ್ಕಾರ ಮಾಡಲೇಬೇಕು ಸಣ್ಣ ಪುಟ್ಟ ಪ್ರೀತಿ ಗರ್ಷಣೆ ಅಂತ ಕೊನೆಗೆ ಅವರು ದೂರದಲ್ಲಿ ನಿಂತ್ಕೊಂಡು ದೂರದಿಂದ ನೀವು ನಮಸ್ಕಾರ ಮಾಡೋದಾದರೆ ನಾನು ತಗೋತೇನೆ ಅಂತ ನಾನು ಹತ್ತಿರದಿಂದ ಮಾಡಬೇಕು ಅಂತ ಹಠ ಒಳ್ಳೆಯದಲ್ಲ ಕೂಸೆ ಮುಗಿಸೋಣ ಶೂಟಿಂಗ್ ಶೋರ್ ಮಾಡೋಣ ಅಂತ ಆಮೇಲೆ ಎಲ್ಲಿದ್ದರು ದೊಡ್ಡವರು ನಮಸ್ಕಾರ ಮಾಡಿದ್ರು ಅಂತ ಅವರು ದೂರ ಇದ್ದರು ಅಲ್ಲಿಂದ ನಮಸ್ಕಾರ ಮಾಡಿದೆ ಆಶೀರ್ವಾದ ಮಾಡಿದ್ರು